ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಣ್ಣಿನ ಅಕ್ಷಿ ಪಟಲದ ಸಮಸ್ಯೆಗಳು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಸಹ ಪ್ರಾಧ್ಯಾಪಕರು ನೇತ್ರ ಚಿಕಿತ್ಸಾ ವಿಭಾಗದಲ್ಲಿ ಡಾಕ್ಟರ್ ಶೈಲಜಾ ಎಸ್ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಇವತ್ತು ನಾವು ಕಣ್ಣಿನ ಅಕ್ಷಿಪಟಲದ ಸಮಸ್ಯೆಗಳು ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಅಕ್ಷಿಪಟಲ ಅಂತ ಹೇಳಿದ್ರೆ ಏನು ಈ ಕಣ್ಣಿನ ಅಕ್ಷಿಪಟಲ ಅಥವಾ ನಾವು ರೆಟಿನಾ ಅಂತ ಹೇಳ್ತೇವೆ ಇದು ಕಣ್ಣಿನ ಮೂರು ಪದರಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಹಾಗೂ ಕಣ್ಣಿನ ಒಳಭಾಗದಲ್ಲಿರುವಂತಹ ಪದರ ಇದರ ಹೊರಗಡೆ ಅದಕ್ಕೆ ರಕ್ಷಣೆ ನೀಡಲಿಕ್ಕೆ ಸ್ಕ್ಲೀರಾ ಅಂತ ಹೇಳುವಂತಹ ಪದರ ಹಾಗೂ ಅದರ ಅದಕ್ಕೆ ಬ್ಲಡ್ ಸಪ್ಲೈ ನೀಡುವಂತಹ ಈ ಎರಡು ಪದರಗಳು ಇರುತ್ತದೆ ಈ ಕಣ್ಣಿನ ಅಕ್ಷಿಪಟಲ ನಮ್ಗೆ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ಈ ಕಣ್ಣಿನ ಅಕ್ಷಿಪಟಲವು ಕಣ್ಣಿನ ದೃಷ್ಟಿಗೆ ಬೇಕಾದಂತಹ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ ಈ ಕಣ್ಣಿನ ಅಕ್ಷಿಪಟಲಕ್ಕೆ ಹೋದ್ರೆ ಮುಖ್ಯವಾಗಿ ನಮ್ಗೆ ಅಲ್ಲಿ ಅಲ್ಲಿ ಕಂಡು ಬರುವಂತಹ ಮುಖ್ಯವಾದಂತಹ ಭಾಗಗಳೆಂದ್ರೆ ಆಪ್ಟಿಕ್ ಡಿಸ್ಕ್ ಅಂತ ಹೇಳ್ತೇವೆ ಅಂದ್ರೆ ಇದು ಕಣ್ಣಿನ ನರದಿಂದ ನಮ್ಮ ಮಿದುಳಿಗೆ ಸಂದೇಶವನ್ನು ತೆಗೆದುಕೊಂಡು ಹೋಗುವಂತಹ ಎಲ್ಲ ನಮ್ಮ ನರದ ಸ್ಟ್ರಕ್ಚರ್ಸ್ಗಳು ಜೊತೆಯಾಗಿ ಆಗುವಂತಹ ಭಾಗ ಇದು ಇಲ್ಲಿಂದ ಆಪ್ಟಿಕ್ ನರ್ವ್ ಅಂತ ಮಿದುಳಿಗೆ ಕನೆಕ್ಷನ್ ಇರ್ತದೆ ಮತ್ತು ಮಧ್ಯಭಾಗದಲ್ಲಿ ನೋಡಿದರೆ ಮ್ಯಾಕ್ಯುಲಾ ಅಂತ ಹೇಳುವಂಥದ್ದು ಇದು ಕಣ್ಣಿನ ಸೂಕ್ಷ್ಮ ದೃಷ್ಟಿ ಕಣ್ಣಿನ ಕಲರ್ ವಿಷನ್ ನಮಗೆ ಯಾವ ರೀತಿಯಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ನೋಡಲಿಕ್ಕೆ ಆಗುವಂತಹದ್ದು ಹಾಗೂ ಕಾಂಟ್ರಾಸ್ಟ್ ಸೆನ್ಸಿಟಿವಿಟಿ ಮತ್ತು ಸಮೀಪ ದೃಷ್ಟಿ ಇದಕ್ಕೆಲ್ಲ ಅತ್ಯಂತ ಮುಖ್ಯವಾಗಿ ಬೇಕಾಗುವಂತಹದ್ದು ಈ ಮ್ಯಾಕ್ಯುಲಾ ಹಾಗೂ ಮ್ಯಾಕ್ಯುಲಾದ ಸೆಂಟರ್ನಲ್ಲಿ ಫೋವಿಯಾ ಅಂತ ಹೇಳ್ತೇವೆ ಅದರಿಂದ ಈ ಎರಡು ಆಪ್ಟಿಕ್ನರ್ವ್ ಮತ್ತು ಮ್ಯಾಕ್ಯುಲಾ ಈ ಎರಡೂ ಭಾಗಗಳು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಒಬ್ಬ ವ್ಯಕ್ತಿಗೆ ಕಣ್ಣಿನ ದೃಷ್ಟಿ ಸೂಕ್ಷ್ಮ ದೃಷ್ಟಿ ಇದೆಲ್ಲವೂ ಸರಿಯಾಗಿ ಇರ್ತದೆ ಇನ್ನು ಕಣ್ಣಿನ ನರದಲ್ಲಿ ರಕ್ತನಾಳಗಳು ಕೂಡ ಇರ್ತದೆ ಈ ರಕ್ತನಾಳಗಳು ಒಂದು ರೀತಿಯಲ್ಲಿ ನೋಡುವುದಾದ್ರೆ ನಮ್ಮ ದೇಹದ ರಕ್ತನಾಳಗಳನ್ನು ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಆಗುವಂತಹದ್ದು ನಮ್ಮ ಕಣ್ಣಿನ ನರದಲ್ಲಿ ಮಾತ್ರ ಇದಿಷ್ಟು ಕಣ್ಣಿನ ನರದ ಮುಖ್ಯವಾದಂತಹ ಭಾಗಗಳು ಡಾಕ್ಟರ್ ಈ ಅಕ್ಷಿಪಟಲದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಕಂಡು ಬರ್ತದೆ ಈ ಅಕ್ಷಿಪಟಲದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಕಂಡು ಇದರಲ್ಲಿ ನಾವು ಮುಖ್ಯವಾಗಿ ಹೇಳುವಂತಹದ್ದು ಅತ್ಯಂತ ಕಾಮನ್ ಆಗಿ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳೆಂದರೆ ಒಂದು ಡಯಾಬಿಟಿಕ್ ರೆಟಿನೋಪತಿ ಹಾಗೆ ಡಯಾಬಿಟಿಕ್ ಎಡಿಮಾ ಇದಲ್ಲದೆ ಕಣ್ಣಿನ ರಕ್ತನಾಳಗಳಲ್ಲಿ ದೇಹದ ಕೆಲವಾರು ಸಮಸ್ಯೆಗಳಿಂದ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುವುದರಿಂದ ಬಿ ಪಿ ಯಿಂದ ಇದರದ್ದೆಲ್ಲ ಇಫೆಕ್ಟ್ ಇಂದ ಕಣ್ಣಿನ ರಕ್ತನಾಳಗಳಲ್ಲಿ ಕಂಡು ಬರುವ ತೊಂದರೆಗಳು ಮತ್ತೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಮತ್ತೆ ವಯಸ್ಸಾದವರಲ್ಲಿ ಕಂಡು ಬರುವಂತಹ ಕೆಲವು ಗ್ರೂಪ್ ಆಫ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತ ಹೇಳ್ತೇವೆ ಇದು ಹಾಗೆ ಮಕ್ಕಳಲ್ಲಿ ಕಂಡು ಬರುವಂತಹದ್ದು ಅನುವಂಶೀಯವಾಗಿ ಬರುವಂತಹದ್ದು ಇಂತಹ ಹಲವಾರು ಸಮಸ್ಯೆಗಳು ಕಂಡು ಬರುತ್ತದೆ ಇಂತಹ ಸಮಸ್ಯೆಗಳು ಕಂಡು ಬರ್ತದೆ ಅದರಲ್ಲಿ ತುಂಬಾ ಸಾಮಾನ್ಯವಾಗಿ ಯಾವ ಸಮಸ್ಯೆ ಕಂಡು ಬರ್ತದೆ ಒನ್ ಬೈ ಒನ್ ಹೇಳ ಇದರಲ್ಲಿ ಅದೇ ನಾನೀಗ ನಿಮಗೆ ಮೊದಲನೇದಾಗಿ ಹೇಳಿದಂತೆ ಅತಿ ಸಾಮಾನ್ಯವಾಗಿ ನಾವು ನೋಡುವಂತಹ ಸಮಸ್ಯೆ ಎಂದರೆ ಡಯಾಬಿಟಿಕ್ ರೆಟಿನೋಪತಿ ಈಗ ಡಯಾಬಿಟಿಕ್ ರೆಟಿನೋಪತಿ ಯಾಕೆ ಸಾಮಾನ್ಯ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಭಾರತ ವಿಶ್ವದ ಡಯಾಬಿಟಿಸ್ ಕ್ಯಾಪಿಟಲ್ ಅಂದರೆ ಇಡೀ ವಿಶ್ವದಲ್ಲಿ ಅತ್ಯಂತ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಯಾಬಿಟಿಸ್ ಪೇಷೆಂಟ್ಸ್ ಇರುವಂಥದ್ದು ಭಾರತದಲ್ಲಿ ಇದೆ ಹಾಗೆ ಬೈ ಟ್ವೆಂಟಿ ಥರ್ಟಿ ಎರಡು ಸಾವಿರದ ಮೂವತ್ತರಲ್ಲಿ ಈಗ ಈ ಡಯಾಬಿಟಿಕ್ಸ್ ಪೇಷೆಂಟ್ಸ್ನ ಸಂಖ್ಯೆ ಈಗ ಇರುವುದರ ದುಪ್ಪಟ್ಟಾಗುವಂತಹ ಒಂದು ಎಸ್ಟಿಮೇಟ್ಸ್ ಇದೆ ಈ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಇದ್ದಾಗ ಅವನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಕಂಡುಬರುವಂತಹದ್ದು ತೀರಾ ಸಾಮಾನ್ಯ ಅಂದರೆ ಅದರ ಅರ್ಥ ಎಲ್ಲರಲ್ಲಿಯೂ ಕಂಡುಬರುತ್ತದೆ ಅಂತ ಅಲ್ಲ ಆದರೆ ಡಯಾಬಿಟಿಸ್ನ ಅವಧಿ ಜಾಸ್ತಿ ಆಗ್ತಾ ಹೋದಂತೆ ಡಯಾಬಿಟಿಕ್ ರೆಟಿನೋಪತಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಅಂದ್ರೆ ಒಬ್ಬನಿಗೆ ಹತ್ತು ವರ್ಷದಿಂದ ಸಕ್ಕರೆ ಕಾಯಿಲೆ ಇದೆ ಒಬ್ಬನಿಗೆ ಬರೀ ಎರಡು ವರ್ಷದಿಂದ ಸಕ್ಕರೆ ಕಾಯಿಲೆ ಇದೆ ಹತ್ತು ವರ್ಷದಿಂದ ಇರುವವರಲ್ಲಿ ಈ ರೆಟಿನೋಪತಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಹಾಗೆ ಈಗ ನಾವು ನೋಡ್ತಾ ಹೋದಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಸಕ್ಕರೆ ಕಾಯಿಲೆ ಕಂಡುಬರುವುದು ತೀರಾ ಸಾಮಾನ್ಯವಾಗಿದೆ ನಲವತ್ತು ವರ್ಷಕ್ಕಿಂತ ಕೆಳಗೆ ಮೊದಲೆಲ್ಲ ಸಕ್ಕರೆ ಕಾಯಿಲೆ ವಯಸ್ಸಾದವರ ಕಾಯಿಲೆ ಅಂತ ಇತ್ತು ಈಗಿನ ಜೀವನ ಕ್ರಮ ಆಹಾರ ಶೈಲಿ ಇದರಿಂದಾಗಿ ಸಣ್ಣ ವಯಸ್ಸಿನಲ್ಲಿ ಅದು ಸಣ್ಣ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಬಂದಾಗ ಅವರಲ್ಲಿ ರೆಟಿನೋಪತಿ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಡಾಕ್ಟರ್ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಹೇಳಿ ನಮಸ್ತೆ ಸಣ್ಣ ಜಾಸ್ತಿ ಆಗಿರುತ್ತೆ ವೆಲ್ಡಿಂಗ್ ಎಲ್ಲ ಆಟವಾದ ಸರ್ ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು ಅಂದ್ರೆ ಡಿಸ್ಟರ್ಬೆನ್ಸ್ ಉಂಟು ಏನೋ ವೆಲ್ಡಿಂಗ್ ವರ್ಕ್ ಬಗ್ಗೆ ಸ್ವಲ್ಪ ಹೇಳಿದ್ರು ಅದೊಂದು ಕೇಳಿಸ್ತು ಅದು ಪ್ರಶ್ನೆ ಒಳ್ಳೆಯದು ಅಂದ್ರೆ ಈ ವೆಲ್ಡಿಂಗ್ ಮತ್ತೆ ಆ ಲೇಸರ್ ಪಾಯಿಂಟರ್ ಲೈಟ್ ಯಾವ್ದಿದೆ ಅದು ಹಾಗೆ ನಾವು ಸೂರ್ಯಗ್ರಹಣ ಆದಾಗ ಸೂರ್ಯಗ್ರಹಣವನ್ನು ಯಾವುದೇ ಕಣ್ಣಿಗೆ ಪ್ರೊಟೆಕ್ಷನ್ ಇಲ್ಲದೆ ನೋಡುವುದು ಇದೆಲ್ಲ ಒಂದೇ ತರದಂತಹ ಸಮಸ್ಯೆಗಳು ಅದು ನಾನೀಗ ನಿಮಗೆ ಹೇಳಿದ ಹಾಗೆ ಫೋವಿಯಾ ಕಣ್ಣಿನ ಸೆಂಟರ್ ಭಾಗದ ಜಾಗಕ್ಕೆ ವೆಲ್ಡಿಂಗ್ನಿಂದ ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿದೆ ಅದರಿಂದ ಅಲ್ಲಿನ ಸೆಲ್ಸ್ ಅಲ್ಲಿನ ಯಾವ ಒಂದು ಸೂಕ್ಷ್ಮವಾದಂತಹ ಕಣಗಳಿದೆ ಅವುಗಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿದೆ ಅದರಿಂದ ಅವರು ಕೇಳಿದ್ದು ವೆಲ್ಡಿಂಗ್ ಮಾಡುವಾಗ ಏನು ಮಾಡಬಹುದು ಅಂತ ಅದರಿಂದ ವೆಲ್ಡಿಂಗ್ ಮಾಡುವಾಗ ಅವರ ಆ ಪ್ರೊಟೆಕ್ಟಿವ್ ಅನ್ನು ಹಾಕಿ ಅದನ್ನು ಡೈರೆಕ್ಟಾಗಿ ವೆಲ್ಡಿಂಗ್ ಮಾಡುವ ಇದಕ್ಕೆ ಅವರ ಒಂದು ಎಕ್ಸ್ಪೋಜರ್ ಆಗುವುದನ್ನು ಕಡಿಮೆ ಮಾಡಬೇಕು ಹಾಗೆ ಇವನ್ ಸೂರ್ಯಗ್ರಹಣ ನಮಗೆಲ್ಲ ಗೊತ್ತಿದೆ ಎಕ್ಲಿಪ್ಸ್ ನೋಡಬಹುದು ಆದರೆ ಅದಕ್ಕೆ ಬೇಕಾದಂತಹ ಸರಿಯಾದ ಉಪಕರಣಗಳನ್ನು ಉಪಯೋಗಿಸಿ ನೋಡ್ಬೇಕು ತುಂಬಾ ಒಳ್ಳೆ ಪ್ರಶ್ನೆ ಡಾಕ್ಟರ್ ನಾವು ನಾವು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಕಂಟಿನ್ಯೂ ಮಾಡ್ಬೋದು ಅಂದ್ರೆ ಕೆಲವೊಂದು ಗೊತ್ತಾಗ್ತದೆ ಅಂದ್ರೆ ಯಾವ ರೀತಿಯಲ್ಲಿ ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿಯಲ್ಲಿಯ ಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ಆರಂಭದ ಹಂತಗಳಲ್ಲಿ ಯಾವುದೇ ಸಿಂಟಮ್ಸ್ ಇರುವುದಿಲ್ಲ ಅದರಿಂದಾಗಿ ಹೆಚ್ಚಿನ ಪೇಷೆಂಟ್ಸ್ ಅಥವಾ ಹೆಚ್ಚಿನ ರೋಗಿಗಳು ವೈದ್ಯರಲ್ಲಿ ತಲುಪುವುದು ಅವರಿಗೆ ಸಿಂಪ್ಟಮ್ಸ್ ಆರಂಭವಾದ ಬಳಿಕ ಈಗ ನೀವು ನೋಡ್ತಾ ಇರುವ ಹಾಗೆ ಒಮ್ಮೆ ರಕ್ತಸ್ರಾವ ಆದ ನಂತರ ಅವರು ಬಂದ್ರೆ ಒಮ್ಮೆ ಕಳೆದು ಹೋದಂತಹ ದೃಷ್ಟಿಯನ್ನು ಆ ಆ ಸ್ಟೇಜ್ ನಿಂದ ಹಿಂದಕ್ಕೆ ತರುವುದು ತುಂಬಾ ಸಮಸ್ಯೆ ಆದ್ರಿಂದ ಮುಖ್ಯವಾಗಿ ಜನರು ತಿಳಿದುಕೊಳ್ಳಬೇಕಾದ್ದು ಸರಿಯಾದ ಹಂತದಲ್ಲಿ ಬರಬೇಕು ಇದಕ್ಕೆ ಮುಖ್ಯವಾಗಿ ನಮ್ಗೆ ಆ ಕಣ್ಣಿನ ನರದ ಫೋಟೋಗ್ರಫಿ ಮಾಡಿ ಅದು ಯಾವ ಚೇಂಜಸ್ ಇದೆ ಅಂತ ಹೇಳುವುದನ್ನು ಕಂಡುಹಿಡಿಯುವ ಸಾಧ್ಯತೆಗಳು ಇದೆ ಮೊದಲೆಲ್ಲ ಈ ಕಣ್ಣಿನ ನರದ ತಪಾಸಣೆಗೆ ಕಣ್ಣಿಗೆ ಔಷಧಿ ಹಾಕಿ ಕಣ್ಣಿನ ಪಾಪೆ ದೊಡ್ಡದು ಮಾಡಿ ಸ್ವಲ್ಪ ಹೊತ್ತು ಪೇಷಂಟ್ ವೆಯ್ಟ್ ಮಾಡಿ ಅನಂತರ ನರದ ಪರೀಕ್ಷೆ ಮಾಡಿ ಆಮೇಲೆ ನಾವು ಹೇಳುವಂಥದ್ದಿತ್ತು ಆದರೆ ಈಗ ನಮಗೆ ಮಣಿಪಾಲದಲ್ಲಿ ನಾವು ವೈಡ್ ವೈಡ್ ಫೀಲ್ಡ್ ಇಮೇಜಿಂಗ್ ಅಂತ ಹೇಳ್ತೇವೆ ಅಂದರೆ ಕಣ್ಣಿನ ನರದ ಚಿತ್ರವನ್ನು ಒಂದು ಕ್ಯಾಮರಾದ ಮೂಲಕ ಹಿಡಿಬಹುದು ಈ ರೀತಿ ಕ್ಯಾಮರಾದಿಂದ ಅವರು ಚಿತ್ರವನ್ನು ಹಿಡಿದು ಅದರಲ್ಲಿ ಅದನ್ನು ವೈದ್ಯರು ನೋಡಿ ಡಯಾಬಿಟಿಕ್ ರೆಟಿನೋಪತಿ ತೊಂದರೆಗಳು ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ತಾರೆ ತೊಂದರೆ ಇದ್ರೆ ಅದರಲ್ಲಿ ಬೇರೆ ಬೇರೆ ಹಂತಗಳಿದೆ ಆರಂಭದ ಹಂತದಲ್ಲಿ ಯಾವುದೇ ಹೆದರಿಕೆ ಅವಶ್ಯಕತೆ ಇಲ್ಲ ಯಾವುದೇ ಟ್ರೀಟ್ಮೆಂಟ್ ಕೂಡ ಅವಶ್ಯಕತೆ ಇಲ್ಲ ಅವರು ರೆಗ್ಯುಲರ್ ಆಗಿ ಗೆ ಬರ್ತಾ ಇರುವುದು ಅವರ ಮೆದುಮೇಹವನ್ನು ನಲ್ಲಿ ಇಡುವುದು ಇಷ್ಟೇ ಸಾಕಾಗ್ತದೆ ಆದರೆ ಅದರ ನೆಕ್ಸ್ಟ್ ಹಂತಕ್ಕೆ ಅಂದ್ರೆ ಬ್ಲೀಡಿಂಗ್ ಬಂತು ಬ್ಲೀಡಿಂಗ್ ಬರುವ ಸಾಧ್ಯತೆಗಳಿದೆ ಇಂತಹ ಹಂತಕ್ಕೆ ಹೋದಾಗ ವೈದ್ಯರು ಸಲಹೆ ಮಾಡುವಂತಹ ಟ್ರೀಟ್ಮೆಂಟ್ ಬೇಕಾಗ್ತದೆ ಮುಖ್ಯವಾಗಿ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಕಣ್ಣಿನ ನರಕ್ಕೆ ಲೇಸರ್ ಮಾಡುವಂಥದ್ದು ಇದು ಮುಂದೆ ಬ್ಲೀಡಿಂಗ್ ಬರುವಂತಹ ಒಂದು ಅಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಲೇಸರ್ ಮಾಡ್ತೇವೆ ಇನ್ನು ತುಂಬ ಬ್ಲೀಡಿಂಗ್ ಬಂತು ನರದಲ್ಲಿ ತೊಂದರೆಗಳು ಬಂತು ಅಂದರೆ ಕಣ್ಣಿಗೆ ಆಪರೇಷನ್ ಅವಶ್ಯಕತೆ ಕೂಡ ಬರ್ತದೆ ಆಪರೇಷನ್ ಮಾಡಿ ಆ ರಕ್ತವನ್ನು ಕ್ಲಿಯರ್ ಮಾಡಿ ದೃಷ್ಟಿಯನ್ನು ಸರಿಪಡಿಸುವ ಸಾಧ್ಯತೆಗಳಿದೆ ಆದರೆ ಆ ಎಷ್ಟು ನರದಲ್ಲಿ ಎಷ್ಟು ಹಾನಿ ಆಗಿದೆ ಇದರ ಮೇಲೆ ಕೂಡ ಎಷ್ಟು ರಿಕವರಿ ಆಗ್ತದೆ ಅಂತ ಹೇಳೋದು ಡಿಪೆಂಡ್ ಆಗ್ತದೆ ಆದ್ರಿಂದ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಮುಖ್ಯವಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದ್ರೆ ಅದು ಬರುವ ಮೊದಲನೇ ಹಂತದಲ್ಲಿ ನಾವು ಪತ್ತೆ ಹಚ್ಚಿ ತುಂಬಾ ಜಾಗರೂಕತೆಯಿಂದ ಅದನ್ನು ಕಂಟ್ರೋಲ್ ಮಾಡಿದ್ರೆ ಆ ಕೊನೆಯ ಹಂತಕ್ಕೆ ಹೋಗುವಂತ ಸಾಧ್ಯತೆಯನ್ನು ತಪ್ಪಿಸಬಹುದು ಹೌದು ಅದೇ ಡಯಾಬಿಟಿಕ್ ಹಾಗೆ ಬರೀ ಡಯಾಬಿಟಿಕ್ ರೆಟಿನೋಪತಿಯಿಂದ ಆದ ರಕ್ತಸ್ರಾವ ಮಾತ್ರ ಇದ್ರೆ ಆ ರಕ್ತಸ್ರಾವವನ್ನು ಆಪರೇಷನ್ ನಿಂದ ಗುಣಪಡಿಸಬಹುದು ಅದನ್ನು ಅಂದ್ರೆ ರಿಮೂವ್ ಮಾಡ್ತೇವೆ ನಾವು ವಿಟ್ರೆಕ್ಟಮಿ ಅಂತ ಹೇಳ್ತೇವೆ ಅದೊಂದು ದೊಡ್ಡ ಸರ್ಜರಿ ಮಾಡಿ ಅದನ್ನು ರಿಮೂವ್ ಮಾಡಿದ್ರೆ ನರದಲ್ಲಿ ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂದರೆ ನರದ ಮಧ್ಯಭಾಗಕ್ಕೆ ಡ್ಯಾಮೇಜ್ ಆಗಲಿಲ್ಲ ನರ ಪೊಸಿಷನ್ನಲ್ಲಿ ಇಂಥದೆಲ್ಲ ಇದ್ದರೆ ದೃಷ್ಟಿಯಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಆದರೆ ನರ ರಕ್ತ ಕ್ಲಿಯರ್ ಮಾಡಿದ ನಂತರ ಕೂಡ ನರವೇ ವೀಕ್ ಆಗಿದೆ ನರದಲ್ಲಿ ಪರ್ಮನೆಂಟ್ ತೊಂದರೆಗಳಾಗಿದ್ದರೆ ದೃಷ್ಟಿಯಲ್ಲಿ ಅಂತಹ ಮಟ್ಟಿನ ಸ ಇಂಪ್ರೂವ್ಮೆಂಟ್ ಬರುವ ಚಾನ್ಸಸ್ ಇರುವುದಿಲ್ಲ ಆದರೆ ಅದರ ಅರ್ಥ ಮಾಡಲೇಬಾರ್ದು ಅಂತಲ್ಲ ಅದು ಮಾಡಿದರೆ ಬರುವಂತಹ ದೃಷ್ಟಿ ಅದು ಕೂಡ ಉಪಯುಕ್ತವೇ ಹೆಚ್ಚಿನ ಜನರು ಅಂದ್ರೆ ಪೂರ್ತಿ ದೃಷ್ಟಿ ಬಂದ್ರೆ ಮಾತ್ರ ಮಾಡುವಂಥದ್ದು ಆ ರೀತಿ ಇರುವುದಿಲ್ಲ ಯಾಕಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಎರಡೂ ಕಣ್ಣಿಗೂ ಎಫೆಕ್ಟ್ ಆಗುವ ಚಾನ್ಸಸ್ ಇರ್ತದೆ ಈಗ ಒಂದು ಕಣ್ಣಿನಲ್ಲಿ ಅವರು ಈಗ ಬೇಡ ಅಂತ ಮಾಡದೆ ಬಿಟ್ಟು ಮುಂದೆ ಇನ್ನೊಂದು ಕಣ್ಣಿನಲ್ಲಿಯೂ ಇರುವ ದೃಷ್ಟಿ ಕಡಿಮೆ ಆದ್ರೆ ಆಗ ಎರಡೂ ಕಣ್ಣಿಗೂ ಇಲ್ಲದಂತ ತೊಂದರೆಗಳು ಬರ್ತದೆ ಈಗ ಆಪರೇಷನ್ ಆದ ನಂತರ ಡಾಕ್ಟರ್ ಈಗ ಇನ್ನೊಂದು ಕಣ್ಣಿಗೆ ಬರುವಂತ ಸಾಧ್ಯತೆಗಳು ಇರ್ತದ ಅಂತ ಹೌದು ಆಪರೇಷನ್ ಆದ ನಂತರ ನಾವು ಆ ರೋಗಿಯನ್ನು ತುಂಬಾ ಹತ್ತಿರದಿಂದ ಮಾನಿಟರ್ ಮಾಡ್ತೇವೆ ಅಂದರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಕರಿತೇವೆ ಮೂರು ತಿಂಗಳಿಗೊಮ್ಮೆ ಆದ್ದರಿಂದ ಇನ್ನೊಂದು ಕಣ್ಣಿನಲ್ಲಿ ಬೇಗನೆ ಪತ್ತೆ ಹಚ್ಚಬಹುದು ಮತ್ತೆ ಆ ವ್ಯಕ್ತಿಗೂ ಒಂದು ಅರಿವಿರುತ್ತದೆ ಇಂತಹ ಸಾಧ್ಯತೆಗಳು ಇದೆ ಆರಂಭದ ಹಂತದಲ್ಲಿ ಅವರು ವೈದ್ಯರಲ್ಲಿ ಬಂದ್ರೆ ಇನ್ನೊಂದು ಕಣ್ಣಿನಲ್ಲಿ ಅಂತಹ ಒಂದು ಹಂತಕ್ಕೆ ಹೋಗುವುದನ್ನು ತಪ್ಪಿಸುವಂತಹ ಸಾಧ್ಯತೆಗಳು ಡಾಕ್ಟರ್ ಹಾಗೆ ನೀವು ಮಾತಾಡುವಾಗ ಹೇಳಿದ್ರೆ ಇವ ಇತ್ತೀಚಿನ ದಿನಗಳಲ್ಲಿ ಒಂದು ಶುಗರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಮೊದಲಿನ ಕಾಲದಲ್ಲಿ ಆಗಿದ್ರೆ ಅಂದ್ರೆ ಸ್ವಲ್ಪ ಏಜ್ ಆದವರಲ್ಲಿ ಕಾಣಿಸ್ಕೊಳ್ತಾ ಇತ್ತು ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಸೊ ಈಗ ಶುಗರ್ ಇರುವವರಿಗೆ ಮತ್ತೆ ಬೇರೆ ಯಾವ ರೀತಿಯಾದಂತಹ ಸಮಸ್ಯೆ ಬರ್ತದೆ ಅನ್ವ ಈಗ ನಾನು ಹೇಳಿದಂತ ಡಯಾಬಿಟಿಕ್ ರೆಟಿನೋಪತಿ ಒಂದು ಮುಖ್ಯವಾದ ಹಾಗೂ ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಇದಲ್ಲದೆ ಇನ್ನೊಂದು ಮುಖ್ಯವಾಗಿ ಕಂಡು ಬರುವ ಸಮಸ್ಯೆ ಅಂದ್ರೆ ಡಯಾಬಿಟಿಕ್ ಮ್ಯಾಕ್ಯುಲರ್ ರೆಡಿಮಾ ಅಂತ ಹೇಳ್ತೀವಿ ನಾನು ನಿಮ್ಗೆ ಆಗ ಮಾತಾಡುವಾಗ ಹೇಳಿದೆ ಮ್ಯಾಕ್ಯುಲಾ ಅಂದ್ರೆ ಕಣ್ಣಿನ ನರದ ಮಧ್ಯ ಭಾಗದಲ್ಲಿರುವಂತಹ ಜಾಗ ಇದು ನಮ್ಮ ದೃಷ್ಟಿಗೆ ತೀರಾ ಅವಶ್ಯ ಸೂಕ್ಷ್ಮ ದೃಷ್ಟಿ ನಮ್ಮ ಓದುವ ಬರೆಯುವ ಹತ್ತಿರದ ದೃಷ್ಟಿ ಇದೆಲ್ಲವೂ ಈ ಮ್ಯಾಕ್ಯುಲಾದ ಹೆಲ್ತಿನ ಮೇಲೆ ಡಿಪೆಂಡ್ ಆಗಿರ್ತದೆ ಈ ಮ್ಯಾಕ್ಯುಲರ್ ರೆಡಿಮಾ ಅಂದ್ರೆ ಈ ಮ್ಯಾಕ್ಯುಲದಲ್ಲಿ ನರದಲ್ಲಿ ನೀರು ತುಂಬಿಕೊಳ್ಳುವುದು ನಾವು ಸಾಮಾನ್ಯ ಭಾಷೆಯಲ್ಲಿ ನೀರು ತುಂಬಿಕೊಳ್ಳುವುದು ಅಥವಾ ನರ ದಪ್ಪ ಆಗ್ತದೆ ಈ ಇದು ಮುಖ್ಯವಾಗಿ ಡಯಾಬಿಟಿಸ್ ಅದರ ಜೊತೆಗೆ ನಮ್ಮ ಕೊಲೆಸ್ಟ್ರಾಲ್ ಅಂದರೆ ಲಿಪಿಡ್ ಲಿಪಿಡ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೇವೆ ಅಂತಹದು ಬೊಜ್ಜು ಬೊಜ್ಜು ಹಾಗೆ ಸ್ಮೋಕಿಂಗ್ ಆಲ್ಸೋ ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಇದಕ್ಕೆ ಮತ್ತೆ ಡಯಾಬಿಟಿಸ್ ಇರುವವರಲ್ಲಿ ಡಯಾಬಿಟಿಸ್ ಜೊತೆ ಜೊತೆಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರ್ತದೆ ರೆಟಿನೋಪತಿ ಹೇಗಿರ್ತದೆ ಅದಕ್ಕೆ ಸರಿಯಾಗಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಕೂಡ ಇರ್ತದೆ ಇದೆಲ್ಲ ಸೇರಿ ಮ್ಯಾಕ್ಯುಲರಿಡಿಮ್ ಹಾಕಿ ಅದು ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ ಆದ್ದರಿಂದ ನಾವು ಯಾವಾಗ ಒಂದು ವ್ಯಕ್ತಿಯಲ್ಲಿ ಮ್ಯಾಕ್ಯುಲರ್ ಎಡಿಮಾ ಕಾಣ್ತೇವೆ ಇದೆಲ್ಲವನ್ನು ನೋಡ್ತೇವೆ ಬರೀ ಸಕ್ಕರೆ ಕಾಯಿಲೆಯನ್ನು ಮಾತ್ರ ಕೊಡುವ ಟ್ರೀಟ್ಮೆಂಟ್ ಮಾಡುವುದಲ್ಲ ಹೋಲಿಸ್ಟಿಕ್ ಅಪ್ರೋಚ್ ಅಂದರೆ ಎಲ್ಲವನ್ನು ಅವರ ಜೀವನ ಶೈಲಿ ಬದಲಾಯಿಸಬೇಕು ಎಕ್ಸಸೈಸಸ್ ಇನ್ಕ್ರೀಸ್ ಮಾಡಬೇಕು ಹಾಗೆ ಈ ಮ್ಯಾಕ್ಯುಲರ್ ಎಡಿಮಾವನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಒಂದು ತೀರಾ ಅತ್ಯಾಧುನಿಕವಾದಂಥ ಓ ಸಿ ಟಿ ಅಂತ ಹೇಳುವಂಥ ಸ್ಕ್ಯಾನ್ ಇದೆ ಮತ್ತು ಒ ಟಿ ಆ್ಯಂಜಿಯೋಗ್ರಾಮ್ ಇದೆರಡರಲ್ಲಿ ಕಣ್ಣಿನ ರಕ್ತನಾಳಗಳು ಹೇಗಿದೆ ಕಣ್ಣಿನ ನರದಲ್ಲಿ ಎಷ್ಟು ಸ್ವೆಲ್ಲಿಂಗ್ ಆಗಿದೆ ಇದನ್ನೆಲ್ಲ ಪತ್ತೆ ಮತ್ತೆ ಇತಿ ಈಗ ಮ್ಯಾಕ್ಯುಲರ್ ಇಡಿಮಕ್ಕೆ ಕೂಡ ತುಂಬ ಒಳ್ಳೆಯ ಚಿಕಿತ್ಸಾ ವಿಧಾನಗಳಿದೆ ಕಣ್ಣಿಗೆ ಇಂಜೆಕ್ಷನ್ ಕೊಡುವಂಥದ್ದು ಕಣ್ಣಿನ ನರದ ಮೇಲೆ ಇಫೆಕ್ಟ್ ಆಗುವಂತೆ ಕಣ್ಣಿನ ಒಳಗೆ ಸಣ್ಣ ಇಂಜೆಕ್ಷನ್ ಕೊಡುವಂಥದ್ದು ಇದು ದೊಡ್ಡ ಆಪರೇಷನ್ ಅಲ್ಲ ಆದರೆ ಒಂದು ಇಂಜೆಕ್ಷನ್ ನಾವು ಯಾವುದು ಕೊಡ್ತೇವೆ ಅದರ ಆ ಒಂದು ಆ್ಯಕ್ಷನ್ ಇರುವಂಥದ್ದು ಒಂದು ತಿಂಗಳ ಒಂದು ಒಂದು ಒಂದೂವರೆ ತಿಂಗಳು ಆದ್ರಿಂದ ಪುನಃ ಪುನಃ ಇಂಜೆಕ್ಷನ್ ಬೇಕಾಗ್ತದೆ ಆದ್ರಿಂದ ಇದು ಹೆಚ್ಚಿನ ನಮ್ಮ ರೋಗಿಗಳಿಗೆ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ನಮ್ಮ ಭಾರತದಂತಹ ದೇಶದಲ್ಲಿ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ನೀವು ಇಂಜೆಕ್ಷನ್ ಗೆ ಬನ್ನಿ ಅಂತ ಹೇಳಿದ್ರೆ ಹೆಚ್ಚಿನವರು ಬರುವುದಿಲ್ಲ ಆದ್ರಿಂದ ಕಂಟ್ರೋಲ್ ನ ಜೊತೆ ಜೊತೆಗೆ ಆಗಾಗ ಇಂಜೆಕ್ಷನ್ಸ್ ಕೊಡ್ತಾ ಇದ್ರೆ ಮ್ಯಾಕ್ಯುಲರ್ ಎಡಿಮಾದಿಂದ ಆಗುವಂತಹ ದೃಷ್ಟಿ ಲಾಸ್ ಯಾವ್ದಿದೆ ಅದನ್ನು ತಡೆಗಟ್ಟಬಹುದು ಡಾಕ್ಟರ್ ಅಂದ್ರೆ ನಾವು ಯಾವಾಗ್ಲೂ ಹೇಳೋದು ಮೊದಲ ಎರಡು ಮೂರು ತಿಂಗಳು 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 ಬೇಕಾಗ್ತದೆ ಹೆಚ್ಚಾಗಿ ಅದಾದ ನಂತರ ಕೆಲವರಲ್ಲಿ ಮೂರು ತಿಂಗಳಿಗೊಮ್ಮೆ ಹಾಗೆ ಅದು ಬೇರೆ ಕೆಲವೆಲ್ಲ ವಿಷಯಗಳ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಅವರದ್ದು ಬೇರೆ ಬಿ ಕಂಟ್ರೋಲ್ ಮತ್ತೆ ಅವರ ಬೇರೆ ಶರೀರದ ಎಲ್ಲ ತೊಂದರೆಗಳು ಒಳ್ಳೆ ಕಂಟ್ರೋಲ್ನಲ್ಲಿ ಇದ್ದರೆ ಇಂಜೆಕ್ಷನ್ನ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಆದರೆ ಕಂಪ್ಲೀಟ್ ಆಗಿ ಇಂಜೆಕ್ಷನ್ ಇಲ್ಲದೇ ಇರಲಿಕ್ಕೆ ಆಗುದಿಲ್ಲ ಆಗ ಇಂಜೆಕ್ಷನ್ಸ್ ಬೇಕಾಗ್ತದೆ ಆದರೆ ಈಗ ತಿಂಗಳಿಗೊಮ್ಮೆ ಬೇಕಾಗುವಂಥದ್ದನ್ನು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಹಾಗೆ ಆ ಗ್ಯಾಪ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ ನೀವು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಮಾತಾಡುವಾಗ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗೊತ್ತಾಗುದಿಲ್ಲ ಅಂತ ಹೇಳಿದ್ರೆ ಸೊ ಇದು ಕೂಡ ಹಾಗೆ ಆಗ್ತದೆ ಡಾಕ್ಟರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದು ಸ್ವಲ್ಪ ಅಂದ್ರೆ ದೃಷ್ಟಿಗೆ ಬೇಗನೆ ಎಫೆಕ್ಟ್ ಆಗೋದ್ರಿಂದ ಕೆಲವು ಪೇಷಂಟ್ಸ್ ರೆಟಿನೋಪತಿಗಿಂತ ಮೊದಲೇ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ ಅದ್ರಿಂದ ಅಂದ್ರೆ ಆದ್ರೆ ಕೆಲವರು ಏನ್ ಮಾಡ್ತಾರೆ ದೃಷ್ಟಿ ಸಮಸ್ಯೆ ಇದ್ರೂ ಬರುವುದಿಲ್ಲ ಇದ್ರೂ ಅದು ಏನಾದರೂ ನನ್ನ ಕನ್ನಡಕದ ಪವರ್ ವ್ಯತ್ಯಾಸ ಇರಬಹುದು ಅಥವಾ ವಯಸ್ಸಿನಿಂದ ಇರಬಹುದು ಹಾಗೆ ಬರದೇ ಇರ್ತಾರೆ ಆದ್ರೆ ಇದರಲ್ಲಿ ಸಿಂಪ್ಟಮ್ಸ್ ಅಥವಾ ನಮ್ಮ ರೋಗ ಲಕ್ಷಣಗಳು ಡಯಾಬಿಟಿಕ್ ರೆಟಿನೋಪತಿಗಿಂತ ಆರಂಭದ ಹಂತದಲ್ಲಿ ಕಾಣಿಸಿಕೊಳ್ತದೆ ಇದು ಯಾವ ನವರಿಗೆ ಕಾಣಿಸಿಕೊಳ್ತದೆ ಸಾಮಾನ್ಯ ಡಯಾಬಿಟಿಕ್ ಎಡಿಮಾ ಒಂದು ವ್ಯಕ್ತಿಯಲ್ಲಿ ಸಕ್ಕರೆ ಕಾಯಿಲೆ ಇದ್ದಲ್ಲಿ ಕಾಣಿಸ್ಕೊಳ್ಬಹುದು ಏಜಿಗೆ ಅಂತ ಅಂತ ಪರ್ಟಿಕ್ಯುಲರ್ ಏನು ಇಲ್ಲ ಆದ್ರೂ ನಲವತ್ತು ವರ್ಷದ ನಂತರ ಮತ್ತೆ ಡಯಾಬಿಟಿಸ್ ನ ಕಂಟ್ರೋಲ್ ಮೇಲೆ ಕೂಡ ಹೋಗ್ತದೆ ಒಂದು ವರ್ಷವೇ ಶುಗರ್ ಇದ್ದಿರಬಹುದು ಬರೀ ಒಂದು ವರ್ಷದಿಂದ ಆದ್ರೆ ತುಂಬಾ ಏರುಪೇರಾದಂತಹ ಒಂದು ಇದು ಆ ರೀತಿ ಇದ್ದವರಲ್ಲಿ ಬೇಗನೆ ಖಂಡಿತ ಹೌದು ಹಾಗೆ ಕಣ್ಣಿನ ನರದ ರಕ್ತನಾಳಗಳಲ್ಲಿ ಯಾವ ರೀತಿಯಾದಂತಹ ತೊಂದರೆ ಬರ್ತದೆ ಕಣ್ಣಿನ ನರದ ರಕ್ತನಾಳಗಳು ಒಂದು ರೀತಿಯಲ್ಲಿ ಮಿರರ್ ಟು ದ ಬಾಡೀಸ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಶರೀರದ ರಕ್ತನಾಳಗಳಲ್ಲಿ ಯಾವ ರೀತಿಯ ವ್ಯತ್ಯಾಸಗಳು ಬದಲಾವಣೆಗಳು ಆಗ್ತಾ ಇದೆ ಅದನ್ನೆಲ್ಲ ನಮ್ಮ ಕಣ್ಣಿನ ರಕ್ತನಾಳಗಳಲ್ಲಿ ನೋಡಲಿಕ್ಕೆ ಸಿಗ್ತದೆ ಮುಖ್ಯವಾಗಿ ಇಲ್ಲಿಯೂ ಕೂಡ ಸಕ್ಕರೆ ಕಾಯಿಲೆ ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಹಾಗೆ ನಮ್ಮ ಕೊಲೆಸ್ಟರಾಲ್ ಸಂಬಂಧಿ ಸಮಸ್ಯೆಗಳು ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಈ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತದೆ ಇವರಲ್ಲಿ ಎಲ್ಲ ರಕ್ತನಾಳಗಳಲ್ಲಿ ತೊಂದರೆ ಬರಬಹುದು ರಕ್ತನಾಳಗಳಲ್ಲಿ ನಮ್ಗೆಲ್ಲ ಗೊತ್ತಿರುವ ಹಾಗೆ ಎರಡು ತರ ಇದೆ ಅಪ ಅಪಧಮನಿ ಅಭಿಧಮನಿ ಅಥವಾ ಆರ್ಟ್ರಿ ಮತ್ತೆ ವೇನ್ ಅಂತ ನಮ್ಮ ನಾರ್ಮಲ್ ಇದರಲ್ಲಿ ಹೇಳ್ತೇವೆ ಸೊ ಇದರಲ್ಲಿ ರಕ್ತನಾಳಗಳು ಬ್ಲಾಕ್ ಆಗುವಂಥದ್ದು ಈ ರಕ್ತನಾಳ ಬ್ಲಾಕ್ ಆದ ಕೂಡಲೇ ಕಣ್ಣಿನ ನರದ ಬ್ಲಡ್ ಸಪ್ಲೈ ಬ್ಲಾಕ್ ಆಗ್ತದೆ ನರಕ್ಕೆ ರಕ್ತ ರಕ್ತ ಸಪ್ಲೈ ಅಥವಾ ರಕ್ತ ಸಂಚಾರ ಇಲ್ಲದಿದ್ರೆ ವ್ಯಕ್ತಿಗೆ ಒಮ್ಮಿಂದೊಮ್ಮೆಲೆ ದೃಷ್ಟಿ ಕಡಿಮೆ ಆಗುವಂಥದ್ದು ಇಂಥ ಪ ಯೂಶ್ವಲಿ ಅವರ ಕಂಪ್ಲೇಂಟ್ಸ್ ಹೇಗಿರ್ತದೆ ಅಂದರೆ ನಾನು ಎಲ್ಲ ಸರಿಯಾಗಿ ನೋಡ್ತಾ ಇದ್ದೆ ಮಲ್ಕೊಂಡಿದ್ದೆ ಬೆಳಿಗ್ಗೆ ಏಳುವಾಗ ಒಮ್ಮೆಲೆ ಒಂದು ಕಣ್ಣಿನಲ್ಲಿ ಕಾಣ್ತಾ ಇಲ್ಲ ಆ ಸಡನ್ ದೃಷ್ಟಿ ಕಡಿಮೆ ಆಗುವಂಥದ್ದು ಇದು ಮುಖ್ಯವಾದಂತಹ ಒಂದು ಸಿಂಪ್ಟಮ್ ಇದು ಅಲ್ಲದೆ ಕೆಲವೊಮ್ಮೆ ಅವರಿಗೆ ಒಂದು ಐದು ಒಂದು ಎರಡು ಸೆಕೆಂಡಿಗೆ ಔಟ್ ಆಗಿ ಸರಿ ಆಗುವ ಚಾನ್ಸಸ್ ಇದೆ ಅಂದರೆ ಸಣ್ಣ ಬ್ಲಾಕ್ಸ್ ಇದ್ದರೆ ಅದು ತನ್ನಿಂದ ಅದು ಓಪನ್ ಆಗಬಹುದು ಆದರೆ ಇಂತಹ ಸಮಸ್ಯೆ ಬಂದವರು ಅದನ್ನು ಅಲ್ಲಿಗೆ ಬಿಡಬಾರ್ದು ಒಂದು ಒಂದು ವೇಳೆ ಆ ರೀತಿ ಯಾವುದಾದ್ರೂ ಬ್ಲ್ಯಾಕ್ಔಟ್ ಎಪಿಸೋಡ್ಸ್ ಆಗಿದ್ದವರು ಪೂರ್ತಿ ಒಮ್ಮೆ ಚೆಕಪ್ ಮಾಡುವ ಅವಶ್ಯಕತೆ ಇದೆ ಯಾಕಂದರೆ ಎಲ್ಲಿಂದ ಎಲ್ಲಿಂದ ಈ ರೀತಿಯು ಬ್ಲಾಕ್ಸ್ ಬರ್ತಾ ಇದೆ ಹಾರ್ಟ್ನಿಂದ ಬರ್ತಾ ಇದೆಯಾ ರಕ್ತನಾಳಗಳಲ್ಲಿ ಯಾವ ಸಮಸ್ಯೆ ಇದೆ ಇದನ್ನು ನೋಡಿ ಮುಂದೆ ಕಂಪ್ಲೀಟ್ ಬ್ಲಾಕ್ ಆಗೋದನ್ನು ತಪ್ಪಿಸುವಂತ ಸಾಧ್ಯತೆಗಳಿದೆ ಸೊ ಈ ರಕ್ತನಾಳದಲ್ಲಿ ಬ್ಲಾಕ್ ಆಗೋದ್ರಿಂದ ದೃಷ್ಟಿ ತುಂಬಾ ಎಫೆಕ್ಟ್ ಆಗ್ತದೆ ಇದರಲ್ಲಿಯೂ ಕೂಡ ನರದಲ್ಲಿ ಸ್ವೆಲ್ಲಿಂಗ್ ಬರಬಹುದು ನರದಲ್ಲಿ ಬ್ಲೀಡಿಂಗ್ ಬರಬಹುದು ಆಪರೇಷನ್ ಬೇಕಾಗುವಂತಹ ಸಾಧ್ಯತೆಗಳು ಇರ್ತದೆ ಹಾಗೆ ಇರ್ತಾರಾ ಅಥವಾ ಫಾಲೋಅಪ್ ಮಾಡ್ತಾ ಇರಬೇಕು ಹೌದು ಫಾಲೋಅಪ್ ಮಾಡ್ತಾ ಇರಬೇಕು ಈ ರಕ್ತನಾಳಗಳಲ್ಲಿ ಆರ್ಟ್ರಿಗಳು ಬ್ಲಾಕ್ ಆದ್ರೆ ಹೆಚ್ಚಾಗಿ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಪರ್ಮನೆಂಟ್ ಬ್ಲೈಂಡ್ನೆಸ್ ಬ್ಲೈಂಡ್ನೆಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ತುಂಬಾ ಮಟ್ಟಿಗೆ ದೃಷ್ಟಿ ಕಡಿಮೆ ಆಗುವ ಚಾನ್ಸ್ ಇರ್ತದೆ ಆದ್ರೆ ಈ ರಕ್ತನಾಳಗಳಲ್ಲಿ ವೇನ್ಸ್ ಹೇಳ್ತೇವೆ ವೇನ್ಸ್ ಅಲ್ಲಿ ಬೇರೆ ಬೇರೆ ರೀತಿಯ ಬ್ಲಾಕ್ ಆಗ್ತದೆ ಪಾರ್ಶಿಯಲ್ ಸ್ವಲ್ಪ ಭಾಗ ಮಾತ್ರ ಬ್ಲಾಕ್ ಆಗೋದು ಇಂಥವರಲ್ಲಿ ಸಾಧಾರಣ ಮಟ್ಟಿಗೆ ನಾವು ಒಂದು ಇಂಪ್ರೂವ್ಮೆಂಟ್ಸ್ ತರಬಹುದು ಸಾಮಾನ್ಯವಾಗಿ ಪೇಷಂಟ್ ಎಗ್ರಿ ಆಗ್ತಾರ ಡಾಕ್ಟರ್ ಅಂದ್ರೆ ಈ ತರ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಸರ್ಜರಿ ಮಾಡಬೇಕಾಗ್ತದೆ ಸೊ ಕಣ್ಣು ಅಂತು ಅನ್ನುವಂಥದ್ದು ಮೊದಲೇ ಸೂಕ್ಷ್ಮ ಸೊ ಈ ಟೈಮ್ ಅಲ್ಲಿ ಅವರು ಹೇಗೆ ಎಗ್ರಿ ಆಗ್ತಾರೆ ಹೇಗೆ ಕನ್ವೆ ಮಾಡ್ತಾರೆ ಈ ನಮ್ಮ ರೆಟಿನಲ್ ಪ್ರಾಬ್ಲಮ್ಸ್ ನಾವು ಚೇರ್ ಟೈಮ್ ಅಂತ ಹೇಳ್ತೇವೆ ಅಂದ್ರೆ ಒಬ್ಬ ಒಬ್ಬ ರೋಗಿ ನಿಮ್ಮ ಕ್ಯಾಬಿನ್ ನಲ್ಲಿ ಎಷ್ಟು ಇರ್ತಾರೆ ಎಷ್ಟು ಹೊತ್ತು ನೀವು ಅವ್ರ ಹತ್ರ ಮಾತಾಡ್ತೀರಿ ರೆಟಿನಲ್ ಪ್ರಾಬ್ಲಮ್ಸ್ಗೆ ಚೇರ್ ಟೈಮ್ ತುಂಬಾ ಜಾಸ್ತಿ ಬೇಕು ಯಾಕಂದ್ರೆ ಅವರಿಗೆಲ್ಲ ಹೇಳಬೇಕಾಗ್ತದೆ ಈಗ ಯಾವುದೇ ಒಂದು ಇದರಲ್ಲಿ ನೀವು ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ದೃಷ್ಟಿ ಬರ್ತದೆ ಅಂತ ಹೇಳಿದ್ರೆ ಎಗ್ರಿ ಆಗ್ತಾರೆ ನೀವೇ ಹೇಳಿದ ಹಾಗೆ ಆದ್ರೆ ಇದರಲ್ಲಿ ನಾವು ಬರಬಹುದು ಬಾರದೇ ಇರಬಹುದು ಎರಡನೇ ಬಾರಿ ಆಪರೇಷನ್ ಅವಶ್ಯಕತೆ ಬರಬಹುದು ಪುನಃ ಪುನಃ ಇಂಜೆಕ್ಷನ್ ಬೇಕಾಗ್ಬೋದು ನೀವು ತಿಂಗಳು ತಿಂಗಳು ಚೆಕ್ಅಪ್ಗೆ ಬರಬೇಕು. ಇಂತದ್ದನ್ನೆಲ್ಲ ನಾವು ಮನದಟ್ಟು ಮಾಡಿ ಹೇಳುವಂತಹದ್ದು ವೈದ್ಯರ ಸೈಡಿಂದಲೂ ತುಂಬಾ ಶ್ರಮ ಅಗತ್ಯ ಅದು ಕೆಲವರಿಗೆ ಅರ್ಥ ಆಗ್ತದೆ ಕೆಲವೊಮ್ಮೆ ಅರ್ಥ ಆಗ ಆಗ್ತದೆ ಆದ್ರೆ ಆಮೇಲೆ ಮರ್ತು ಹೋಗ್ತದೆ ಮತ್ತೆ ಕೆಲವು ನಮ್ಮ ಎಕನಾಮಿಕ್ ಸಿಚುವೇಶನ್ ಆಗಿರ್ತದೆ ಈಗ ಬರ್ಬೇಕಂತ ಹೇಳಿದ್ರು ವಯಸ್ಸಾದವರನ್ನು ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಯಾರಾದರೂ ಇರಬೇಕು ಅಥವಾ ದೂರದಿಂದ ಬರ್ತಾರೆ ಇಂತಹ ಸಮಸ್ಯೆಗಳು ಇರ್ತದೆ ಇನ್ನು ವಯಸ್ಸಾದವರಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರ್ತದೆ ಅಂತ ವಯಸ್ಸಾದವರಲ್ಲಿ ಕಂಡುಬರುವಂತಹ ಒಂದು ಮುಖ್ಯವಾದ ಸಮಸ್ಯೆ ಅಂದರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತ ಹೇಳ್ತೇವೆ ಮೊದಲೇ ಹೇಳಿದಾಗೆ ಮ್ಯಾಕ್ಯುಲಾ ಕಣ್ಣಿನ ನರದ ಅತ್ಯಂತ ಸೂಕ್ಷ್ಮ ದೃಷ್ಟಿಗೆ ಮುಖ್ಯವಾಗಿ ಬೇಕಾದಂತಹ ಭಾಗ ಈ ಮ್ಯಾಕ್ಯುಲದಲ್ಲಿ ವಯಸ್ಸಿನ ಕಾರಣದಿಂದ ಆಗುವಂತಹ ತೊಂದರೆಗಳು ಇದನ್ನೆಲ್ಲ ಒಟ್ಟಾಗಿ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತ ಕರಿತೇವೆ ಇದರಲ್ಲಿ ಮುಖ್ಯವಾಗಿ ಎರಡು ವಿಧ ಇದೆ ಒಂದು ವಿಧದಲ್ಲಿ ಕಣ್ಣಿನ ಆ ನರದಲ್ಲಿರುವಂತಹ ಯಾವ ಕಣಗಳು ಅಥವಾ ಯಾವ ಜಿ ಸೆಲ್ಸ್ ಇದೆ ಅಲ್ಲ ಈ ಸೆಲ್ಸ್ ಸಾ ಸಾಯ್ತಾ ಹೋಗ್ತದೆ ವಯಸ್ಸಿನ ಕಾರಣದ ಡ್ಯಾಮೇಜ್ನಿಂದ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಕಾರಣಗಳಿದೆ ಸನ್ಲೈಟ್ ಸನ್ಲೈಟಿಗೆ ಎಕ್ಸ್ಪೋಜರ್ ಮತ್ತೆ ಜೆನೆಟಿಕ್ ಅಂದ್ರೆ ಕೆಲವರಲ್ಲಿ ಇದು ಬೇಗನೆ ಆಗುವಂತ ಸಾಧ್ಯತೆಗಳಿದೆ ಈ ಸೆಲ್ಸ್ಗಳು ಸಾಯ್ತಾ ಸಾಯ್ತಾ ಹೋಗಿ ಆ ಕಣ್ಣಿನ ದೃಷ್ಟಿ ಆಗಿ ಕಡಿಮೆ ಆಗ್ತಾ ಹೋಗ್ತದೆ ಈ ತೊಂದರೆಗೆ ಇಲ್ಲಿಯ ತನಕ ಯಾವುದೇ ಒಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಇನ್ನೂ ಹಿಡಿದಾಗಲಿಲ್ಲ ಈಗ ಹಲವಾರು ರೀತಿಯ ಪ್ರಯೋಗಗಳು ರಿಸರ್ಚ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕೂಡ ಟ್ರೀಟ್ಮೆಂಟ್ ಬರಬಹುದು ಆದರೆ ಈಗಿನ ಮಟ್ಟಿಗೆ ಈ ಸೆಲ್ಸ್ ಡ್ಯಾಮೇಜ್ ಆಗುವಂಥದ್ದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಎರಡನೇ ಸಮಸ್ಯೆ ಅಂತ ಹೇಳಿದರೆ ಈಗ ನಾವು ನೋಡ್ತಾ ಇರುವ ಹಾಗೆ ಕಣ್ಣಿನ ನರದ ಮಧ್ಯಭಾಗದಲ್ಲಿ ಸಣ್ಣ ಮಟ್ಟಿಗೆ ಮೆಂಬ್ರೇನ್ಸ್ ಬೆಳೀತದೆ ಇದರಿಂದ ಬ್ಲೀಡಿಂಗ್ ಆಗ್ತದೆ ಈ ಮಧ್ಯಭಾಗದಲ್ಲಿ ಬ್ಲೀಡಿಂಗ್ ಆಗುವುದರಿಂದ ದೃಷ್ಟಿಗೆ ತುಂಬ ಮಟ್ಟಿನಲ್ಲಿ ಇದು ಪರಿಣಾಮ ಬೀರ್ತದೆ ಇದು ಈ ತೊಂದರೆಗೆ ಈ ಇಫೆಕ್ಟಿವ್ ಆದ ಟ್ರೀಟ್ಮೆಂಟ್ ಇದೆ ಆದರೆ ಇದಕ್ಕೆ ಕೂಡ ನಾನು ಮೊದಲೇ ಹೇಳಿದ ಹಾಗೆ ಆ ಟ್ರೀಟ್ಮೆಂಟ್ ತುಂಬ ದೀರ್ಘಕಾಲದ ಮಟ್ಟಿಗೆ ಬೇಕಾಗ್ತದೆ ಅದಕ್ಕೆ ಒನ್ ಟೈಮ್ ಸೊಲ್ಯೂಷನ್ ಅಂತ ಇಲ್ಲ ಅಂದರೆ ಈ ಟ್ರೀಟ್ಮೆಂಟ್ ಮಾಡಿ ಅಲ್ಲಿಗೆ ಮುಗೀತು ಅಂತ ಇಲ್ಲ ಯಾಕಂದರೆ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಒಮ್ಮೆ ಅಲ್ಲಿ ಮೆಂಬ್ರೈನ್ ಫಾರ್ಮ್ ಆದರೆ ಆ ಮೆಂಬ್ರೇನ್ ಅದರ ಆ್ಯಕ್ಟಿವಿಟಿ ಕಂಟಿನ್ಯೂ ಆಗ್ತಾ ಇರ್ತದೆ ಅದರಿಂದ ಬ್ಲೀಡಿಂಗ್ ಬರುವುದು ಲೀಕೇಜ್ ಬರೋದು ಆದ್ದರಿಂದ ಆ ಮೆಂಬ್ರೇನನ್ನು ನಾವು ಒಂದು ಕಂಟ್ರೋಲಲ್ಲಿ ಅಥವಾ ಹಿಡಿತದಲ್ಲಿಡಬೇಕು ಇದನ್ನು ಪುನಃ ನಾವು ಕಣ್ಣಿಗೆ ಇಂಜೆಕ್ಷನ್ಸ್ ನೀಡುವುದರ ಮೂಲಕವೇ ಮಾಡ್ತೇವೆ ಆದರೆ ಯಾವುದೇ ಇಂಜೆಕ್ಷನ್ ನಾವು ಕೊಟ್ಟದ್ದು ಕಣ್ಣಿನಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ ಆ ಎಲ್ಲ ಇಂಜೆಕ್ಷನ್ಸ್ ಒಂದು ಹಾಫ್ ಲೈಫ್ ಅಂತ ಇರ್ತದೆ ಈಗ ಯಾವ ರೀತಿಯಲ್ಲಿ ಒಂದು ಸಕ್ಕರೆ ಕಾಯಿಲೆ ಇರುವ ವ್ಯಕ್ತಿ ದಿನಾ ಮದ್ದು ತಗೊಳ್ಬೇಕು ಒಮ್ಮೆ ಇನ್ಸುಲಿನ್ ತಗೊಂಡ್ರೆ ಎಫೆಕ್ಟ್ ಇರುವುದಿಲ್ಲ ಅದೇ ರೀತಿ ಈ ಮದ್ದುಗಳು ಕೂಡ ಕೆಲವು ಮದ್ದುಗಳು ಒಂದರಿಂದ ಎರಡು ತಿಂಗಳು ಎಫೆಕ್ಟ್ ಇರ್ತದೆ ಕೆಲವು ಕೆಲವು ಇಂಜೆಕ್ಷನ್ಸ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಈ ರೀತಿ ಆದ್ರಿಂದ ಸ್ವಲ್ಪ ರಿಪೀಟ್ ಆಗಿ ಇಂಜೆಕ್ಷನ್ಸ್ ಬೇಕಾಗ್ತದೆ ನಾನು ಮೊದಲು ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾದಲ್ಲಿ ಹೇಳಿದ ರೀತಿಯಲ್ಲಿಯೇ ಅದು ಯಾರಲ್ಲಿ ಎಷ್ಟು ಇಂಜೆಕ್ಷನ್ ಬೇಕಾಗ್ತದೆ ಅಂತ ನಮಗೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಕೆಲವು ನಮ್ಮ ರೋಗಲಕ್ಷಣಗಳನ್ನು ನೋಡಿ ನಮಗೆ ಹೇಳ್ಬೋದು ಅಂದರೆ ಇಂತಹ ತೊಂದರೆಯಿಂದ ಇದ್ದಿದ್ದರೆ ನಿಮಗೆ ತುಂಬ ಇಂಜೆಕ್ಷನ್ಸ್ ಬೇಕಾಗ್ತದೆ ವರ್ಷಕ್ಕೆ ಆರು ಏಳು ಇಂಜೆಕ್ಷನ್ ಇಂಥ ತೊಂದರೆ ಇದ್ದರೆ ನಿಮಗೆ ವರ್ಷಕ್ಕೆ ಎರಡು ಮೂರು ಸಾಕು ಆ ರೀತಿ ಆದರೆ ಕೆಲವೊಮ್ಮೆ ನಾವು ನಾವು ಊಹಿಸಿದ ರೀತಿಯಲ್ಲಿ ಆ ರೀತಿಯಲ್ಲಿ ರೆಸ್ಪಾನ್ಸ್ ಬಾರದೆ ಕೂಡ ಇರಬಹುದು ಆದ್ದರಿಂದ ಏಜ್ ರಿಲೇಟೆಡ್ ಮ್ಯಾಕ್ಯುಲರಿ ಜನರೇಷನ್ನಲ್ಲಿಯೂ ಕೂಡ ಆರಂಭದ ಹಂತದಲ್ಲಿ ನಾವು ಪತ್ತೆ ಹಚ್ಚಿದರೆ ಇದಕ್ಕೆ ಕೆಲವು ಹೋಮ್ ಬೇಸ್ಡ್ ಸ್ಟಡೀಸ್ ಕೂಡ ಇದೆ ಅಂದ್ರೆ ನಾವು ಕೆಲವು ಪೇಷಂಟ್ಸ್ ಅಲ್ಲಿ ಮುಂದೆ ಬರಬಹುದು ಅಂತ ನಮಗೆ ಕಂಡ್ರೆ ನಾವು ಹೇಳ್ತೇವೆ ಒಂದು ಚಾರ್ಟ್ ಕೊಡ್ತೇವೆ ಈ ಚಾರ್ಟನ್ನು ಅವರು ಮನೆಯಲ್ಲಿ ಯೂಸ್ ಮಾಡಿ ಆರಂಭದಲ್ಲಿ ಅದನ್ನ ಪತ್ತೆ ಹಚ್ಚಿ ಬಂದು ಟ್ರೀಟ್ಮೆಂಟ್ ತಗೊಳ್ಳುವ ಸಾಧ್ಯತೆಗಳಿದೆ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ನಾನು ಕುಶಲಾಕ್ಷಿ ಅಂತ ಏರಿಯಾದಿಂದ ಮಾತಾಡೋದು ವರ್ಷ ಪ್ರಾಯ ಆಯ್ತು ಸ್ವಲ್ಪ ಬಿ ಪಿ ಶುಗರ್ ಎಲ್ಲ ಇದೆ ನಾನು ಒಮ್ಮೆ ಮಲಗಿದಾಗ ನಂಗೆ ಕಣ್ಣಲ್ಲಿ ಒಂಥರ ತಣ್ಣ ಆಯ್ತು ಡಾಕ್ಟರ್ ಇದ್ದು ನೋಡಕ ಎರಡು ಒಂದು ಇಂಚಿದ್ದು ರೆಂಗಿನ ಹಾಗೆ ಬಂತು ಎರಡು ಫೇಸ್ ತಪ್ಪು ಚುಕ್ಕೆ ಆಯ್ತು ಕಾಣ್ತಾ ಡಾಕ್ಟರ್ ಹೋಗುವಾಗ ಹೇಳಿದ್ರು ಅದು ನಿಮ್ಗೆ ಸ್ವಲ್ಪ ನರದಲ್ಲಿ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್ ಅದಕ್ಕಿದೆ ಏನ್ ಮಾಡ್ರು ಈಗ ಅಲ್ಲ ಅದು ನಿಮ್ಗೆ ಅದು ಕಪ್ಪು ಚುಕ್ಕೆ ಬಂದದ್ದು ಹಾಗೆ ಉಳಿದಿದೆಯಾ ಅಥವಾ ಕಡಿಮೆ ಆಗಿದೆಯಾ ಈಗ

ಅದು ನೀವು ಒಮ್ಮೆ ಕಣ್ಣಿನ ನರದ ತಪಾಸಣೆ ಮಾಡಿ ನರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಿದ್ರೆ ಅಂತಹ ದೊಡ್ಡ ನರದಲ್ಲಿ ಸ್ವಲ್ಪ ಪ್ರೆಷರ್ ಬ್ಲಾಕ್ ಆಗಿದೆ ಹೇಳ್ತಾರೆ ಪ್ರೆಷರ್ ರಕ್ತದ ಸ್ವಲ್ಪ ಪ್ರೆಷರ್ ಉಂಟು ಅಲ್ಲಲ್ಲಿ ಕಾಣ್ತದೆ ಅಂತ ಹೇಳಿದ್ದು ಹಾಗಿದ್ರೆ ಅದಕ್ಕೆ ಬೇಕಾದಂತಹ ನೀವು ಟ್ರೀಟ್ಮೆಂಟ್ ಮಾಡುದು ಒಳ್ಳೇದು ಇಲ್ಲ ಇಲ್ಲ ಆಪರೇಷನ್ ಬೇಕಾಗುದಿಲ್ಲ ಒಮ್ಮೆ ಡಾಕ್ಟರ್ ಭೇಟಿ ಆಗಿ ಯಾವ ರೀತಿಯಾದಂತಹ ಸಮಸ್ಯೆ ಕಂಡು ಬರ್ತದೆ ಅಂತ ಮಾತಾಡ್ತಾ ಇದ್ವಿ ಹಾಗಾದ್ರೆ ಅಂದ್ರೆ ಅದರಲ್ಲಿ ಅದೇ ವಯಸ್ಸಾದವರಲ್ಲಿ ಕಂಡು ಬರುವ ಎ ಆರ್ ಎಂ ಡಿ ಅಲ್ಲಿ ನಾನು ಹೇಳಿದಾಗ ಎರಡು ರೀತಿಯ ವಿಭಾಗ ಅಂದ್ರೆ ಡ್ರೈ ಎ ಆರ್ ಎಂ ಡಿ ಅಂದ್ರೆ ಆ ಸೆಲ್ಸ್ಗಳು ಸಾಯ್ತಾ ಹೋಗುವಂತದ್ದು ಅದಕ್ಕೆ ಈಗ ಈಗಿನ ದಿನದಲ್ಲಿ ಪ್ರೂ ಟ್ರೀಟ್ಮೆಂಟ್ ಅಂತ ಇಲ್ಲ ನಾವು ಬೇರೆ ಬೇರೆ ವಿಟಮಿನ್ ಸಪ್ಲಿಮೆಂಟ್ಸ್ ಕೊಡ್ತೇವೆ ಬೇರೆ ಥರದ ಕೆಲವು ಅವರಿಗೆ ಹೈ ಪವರಿನ ಕನ್ನಡಕ ಕೊಟ್ಟು ಸ್ವಲ್ಪ ಇರು ಕಾಣುವಂಥದ್ದು ಜಾಸ್ತಿ ಕಾಣುವಂತೆ ಹೆಲ್ಪ್ ಮಾಡ್ತೇವೆ ಇದು ಬಿಟ್ಟರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಈಗಕ್ಕಿಲ್ಲ ಆದರೆ ಇನ್ನೊಂದು ರೀತಿಯದ್ದು ಅಂದರೆ ಕಣ್ಣಿನ ವೆಟ್ ವೆಟ್ ಎ ಆರ್ ಎಮ್ ಡಿ ಅಂತ ಹೇಳೋದು ಅದಕ್ಕೆ ಅದರಲ್ಲಿ ಕಣ್ಣಲ್ಲಿ ಬ್ಲೀಡಿಂಗ್ ಬರುವಂಥದ್ದು ನರದಲ್ಲಿ ಮೆಂಬ್ರೇನ್ ಫಾರ್ಮ್ ಆಗೋದು ಇದಕ್ಕೆ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಇಂಜೆಕ್ಷನ್ಸ್ ಈಗ ಈಗಿನ ಮಟ್ಟಿಗೆ ಅದು ರೆಕಮೆಂಡೆಡ್ ಟ್ರೀಟ್ಮೆಂಟ್ ಅದು ಮಾಡಿದರೆ ಸುಮಾರು ರೀತಿಯಲ್ಲಿ ಒಂದು ಅವರಿಗೆ ಉಪಯುಕ್ತವಾದಂತಹ ದೃಷ್ಟಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆಗಳು ಇದೆ ಅದೇ ರೀತಿ ಪ್ರೀಮೆಚೂರ್ಡ್ ಬೇಬಿಯಲ್ಲೂ ಕೂಡ ಅಂದ್ರೆ ಅವಧಿಗೂ ಮುನ್ನವೇ ಹುಟ್ಟುವಂತ ಮಕ್ಕಳಲ್ಲಿ ಈ ತರದ ಸಮಸ್ಯೆಗಳು ಕಂಡು ಬರ್ತದ ಇದು ಇದು ಒಂದು ತುಂಬಾ ಮುಖ್ಯವಾದಂತಹ ವಿಷಯ ನಾವು ರೆಟಿನೋಪತಿ ಆಫ್ ಪ್ರೀ ಮೆಚೂರಿಟಿ ಅಂತ ಹೇಳ್ತೇವೆ ಇದು ಹೆಚ್ಚಿನ ಜನರಲ್ಲಿ ಅಂದ್ರೆ ಕಣ್ಣಿನ ಸಮಸ್ಯೆಗಳು ಕಂಡು ಬರುವುದು ವಯಸ್ಸಾದವರಲ್ಲಿ ಮಾತ್ರ ಅಂತ ಹೇಳುವಂತಹ ಒಂದು ತಪ್ಪು ಕಲ್ಪನೆ ಇದೆ ಈ ಪ್ರಿ ಮೆಚೂರ್ ಬೇಬೀಸ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕಣ್ಣಿನ ನರದ ಬೆಳವಣಿಗೆ ಪೂರ್ತಿ ಆಗ್ಲಿಕ್ಕೆ ಮೂವತ್ತಾರು ವಾರದ ತನಕ ಹಿಡಿತದೆ ಅಂದ್ರೆ ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ಒಂಬತ್ತು ತಿಂಗಳಿನ ಒಂದು ಅವಧಿ ಪೂರ್ಣಗೊಳಿಸಿ ಹುಟ್ಟುವಂತಹ ಮಕ್ಕಳಲ್ಲಿ ನರದ ರಕ್ತನಾಳಗಳು ಪೂರ್ತಿಯಾಗಿ ಬೆಳವಣಿಗೆ ಆಗಿರ್ತದೆ ಆದ್ರೆ ಈ ಈಗಿನ ದಿನಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೆಂಟು ವಾರದಲ್ಲಿ ಹುಟ್ಟಿದ ಅಂದರೆ ಆರು ತಿಂಗಳು ಏಳು ತಿಂಗಳಲ್ಲಿ ಹುಟ್ಟಿದ ಮಕ್ಕಳನ್ನು ಕೂಡ ಉಳಿಸ್ತಾರೆ ಯಾಕಂದರೆ ನಮ್ಮ ಆ ಮಕ್ಕಳ ನವಜಾತ ಶಿಶುಗಳ ಆರೈಕೆ ತುಂಬ ಉನ್ನತ ಹಂತವನ್ನು ತಲುಪಿದೆ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ ಆದರೆ ಈ ಮಕ್ಕಳಲ್ಲಿ ರಕ್ತನಾಳಗಳ ಬೆಳವಣಿಗೆ ಇನ್ನೂ ಕಂಪ್ಲೀಟ್ ಆಗಿರುವುದಿಲ್ಲ ಅದು ಆಗುವಂತಹ ಚಾನ್ಸಸ್ ತೊಂಬತ್ತು ಪರ್ಸೆಂಟ್ ಮಕ್ಕಳಲ್ಲಿ ಅದು ತಾನಾಗಿಯೇ ಬೆಳೀತದೆ ಆದರೆ ಇನ್ನುಳಿದ ಕೆಲವು ಮಕ್ಕಳಲ್ಲಿ ಅದು ನಾರ್ಮಲ್ ಬೆಳವಣಿಗೆ ಆಗದೆ ರೆಟಿನೋಪತಿ ಅಂತ ಅದು ಪ್ರೀಮೆಚ್ಯುರಿಟಿಯ ರೆಟಿನೋಪತಿ ಅಂದರೆ ನರದಲ್ಲಿ ಹೊಸ ರಕ್ತನಾಳ ಹುಟ್ಟಿ ಅದರಿಂದ ಬ್ಲೀಡಿಂಗ್ ಬರುವುದು ನರ ಡಿಟ್ಯಾಚ್ಮೆಂಟ್ ಆಗುವುದು ಇಂಥ ತೊಂದರೆ ಬರುವ ಸಾಧ್ಯತೆ ಇದೆ ಅದಕ್ಕೆ ಇದೆ ಇದು ಪ್ರಿವೆಂಟೆಬಲ್ ಇದನ್ನು ಇದರಿಂದ ಈ ರೆಟಿನೋಪತಿ ಆಫ್ ಪ್ರೀಮೆಚ್ಯುರಿಟಿಯಿಂದಾಗಿ ಮಕ್ಕಳು ಬ್ಲೈಂಡ್ ಆಗಿ ಆಗಬಾರದು ಅದು ಆಗದೇ ಇರುವಂತ ಮಾಡುವುದು ನಮ್ಮ ಕೈಯಲ್ಲೇ ಇದೆ ಮುಖ್ಯವಾಗಿ ನಾವು ಎನ್ ಐ ಸಿ ಯುಗಳಿಗೆ ಹೋಗಿ ಅಂದರೆ ನವಜಾತ ಶಿಶುಗಳ ಆರೈಕೆ ಮಾಡುವಂತ ಅಂದರೆ ಆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಅವರಿಗೆ ಆಗುವುದಿಲ್ಲ ನಾವು ಅಲ್ಲೇ ಹೋಗಿ ಸ್ಕ್ರೀನಿಂಗ್ ಮಾಡ್ತೇವೆ ಆ ಮಕ್ಕಳನ್ನು ಪರೀಕ್ಷಿಸ್ತೇವೆ ಅದರ ನರವನ್ನು ಪರೀಕ್ಷಿಸಿ ಯಾವ ಮಕ್ಕಳಲ್ಲಿ ಅಂತಹ ಸಮಸ್ಯೆ ಕಂಡು ಬರ್ತದೆ ಅದಕ್ಕೆ ಆ ಟೈಮಿಗೆ ಇಂಜೆಕ್ಷನ್ಸ್ ಅಥವಾ ಲೇಸರ್ ಟ್ರೀಟ್ಮೆಂಟ್ ಅದು ಮಾಡಿದರೆ ಈ ತೊಂದರೆಯಿಂದ ಮಕ್ಕಳು ದೃಷ್ಟಿ ಕಳೆದುಕೊಳ್ಳುವಂಥದ್ದನ್ನು ಸಂಪೂರ್ಣ ತಪ್ಪಿಸ್ಬೋದು ಆದರೆ ಇದರಲ್ಲಿ ಮುಖ್ಯವಾಗಿ ಬೇಕಾಗುವಂಥದ್ದು ಆ ಕರೆಕ್ಟ್ ಟೈಮಿಗೆ ಮಾಡಬೇಕು ಅದು ಹೆಚ್ಚಾಗಿ ಏನಾಗ್ತದೆ ಇಷ್ಟು ಸಣ್ಣ ಮಗುವನ್ನು ಚೆಕ್ ಮಾಡೋದಾ ಅಂತ ಪೇರೆಂಟ್ಸ್ ಕೂಡ ಮೋಟಿವೇಶನ್ ತೋರಿಸುವುದಿಲ್ಲ ಆದ್ರಿಂದ ಅವರು ಕೆಲವೊಮ್ಮೆ ಡಿಸ್ಚಾರ್ಜ್ ಅಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ ಆದರೆ ನರದ ಬೆಳವಣಿಗೆ ಇನ್ನೂ ಆಗಿರುವುದಿಲ್ಲ ಸೊ ಎರಡೆರಡು ವಾರಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಕಣ್ಣಿನ ತಜ್ಞರಿಂದ ತಪಾಸಣೆಗೆ ನಾವು ಕರೀತೇವೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಬಂದರೆ ಹೆಚ್ಚಿನ ಮಕ್ಕಳಲ್ಲಿ ಯಾವುದೇ ತೊಂದರೆ ಬರುವುದಿಲ್ಲ ಯಾವುದೇ ಟ್ರೀಟ್ಮೆಂಟ್ನ ಅಗತ್ಯ ಕೂಡ ಬರುವುದಿಲ್ಲ ನೇಚರ್ ನೇಚರ್ ಇಟ್ ಸೆಲ್ಫ್ ಅದು ಗ್ರೋತ್ ಆಗ್ತದೆ ಯಾವುದು ಮಕ್ಕಳಲ್ಲಿ ಒಂದು ನೂರರಲ್ಲಿ ಎರಡರಿಂದ ಮೂರು ಮಕ್ಕಳಲ್ಲಿ ಮಾತ್ರ ಯಾವುದಾದ್ರು ಪ್ರಾಬ್ಲಮ್ ಬರ್ತದೆ ಬಂದರೂ ಕೂಡ ಅದಕ್ಕೆ ಲೇಸರ್ ಮಾಡಿದ್ರೆ ಮುಂದಿನ ದೃಷ್ಟಿಗೆ ಏನು ತೊಂದರೆ ಆಗದಂತಹ ಮುಂದೆಡ್ವರಾದ ಕೂಡ ಏನು ಕೆಲವೊಮ್ಮೆ ಸಣ್ಣ ಮಟ್ಟಿನ ಪವರ್ ಬರುವ ಚಾನ್ಸಸ್ ಇದೆ ತುಂಬಾ ಲೇಸರ್ ಮಾಡಿದ್ರೆ ಸ್ವಲ್ಪ ಪವರ್ ಜಾಸ್ತಿ ಅಂದ್ರೆ ದಪ್ಪ ಕನ್ನಡಕ ಕೂಡ ಬರಬಹುದು ಆದ್ರೆ ಪೂರ್ತಿ ದೃಷ್ಟಿ ಕಳೆದುಕೊಳ್ಳುವುದಕ್ಕಿಂತ ಆ ಕನ್ನಡಕ ಹಾಕುವುದು ಎಷ್ಟೋ ಉತ್ತಮ ಯಾಕಂದ್ರೆ ಅದು ಟ್ರೀಟ್ಮೆಂಟ್ ಮಾಡದೆ ಬಿಟ್ರೆ ಅದು ಇನ್ಆಪರೇಬಲ್ ಸ್ಟೇಜ್ ಗೆ ಹೋಗ್ತದೆ ಆಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಖಂಡಿತ ಹೌದು ಅದ್ರದ್ದು ಏನು ರೆಟಿನಲ್ ಡಿಟ್ಯಾಚ್ ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಹೌದು ರೆಟಿನಲ್ ಡಿಟ್ಯಾಚ್ಮೆಂಟ್ ಕೂಡ ಇದೇ ರೀತಿಯಲ್ಲಿ ಮೊದಲೊಂದು ನೂರು ವರ್ಷದ ಹಿಂದೆ ನೀವು ಕೇಳಿದ್ರೆ ರೆಟಿನಲ್ ಡಿಟ್ಯಾಚ್ಮೆಂಟ್ಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳುವಂತಹ ರೀತಿ ಆ ರೀತಿಯ ಒಂದು ಸಿಚುವೇಶನ್ ಇತ್ತು ಕಣ್ಣಿನ ನರ ಅಥವಾ ರೆಟಿನ ಇದು ತನ್ನ ಪೊಸಿಷನ್ ನಿಂದ ಕಿತ್ಕೊಂಡು ಬರುವುದು ಇದು ಯಾಕೆ ಆಗ್ತದೆ ಅಂದ್ರೆ ನರದಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಆಗಿ ಹೋಲ್ಸ್ ಫಾರ್ಮ್ ಆಗಿ ಆ ಹೋಲ್ಸ್ ನಿಂದಾಗಿ ನರ ಎದ್ದು ಬರ್ತದೆ ಇದಕ್ಕೆ ಸರ್ಜರಿ ಮಾಡಿದ್ರೆ ಟೈಮ್ಲಿ ಸರ್ಜರಿ ನಾವು ನಾವು ಹೇಳ್ತೇವೆ ಟೈಮ್ ಇಸ್ ಮನಿ ಅಂತ ಇಲ್ಲಿ ವಿ ಕ್ಯಾನ್ ಸೇ ಟೈಮ್ ಇಸ್ ವಿಷನ್ ಅದು ಕರೆಕ್ಟ್ ಟೈಮಿಗೆ ಆ ವ್ಯಕ್ತಿ ಡಾಕ್ಟರ್ ಅಲ್ಲಿ ಬಂದು ಅಂದ್ರೆ ಆರಂಭದಲ್ಲಿ ಅದು ನರ ತುಂಬಾ ಸಮಯದಿಂದ ಡಿಟ್ಯಾಚ್ ಆಗಿಯೇ ಇದ್ರೆ ಅದರಲ್ಲಿ ಮತ್ತೆ ನಾವು ಅದನ್ನು ಸರಿ ಮಾಡಿ ಅದರ ಪೊಸಿಷನ್ ಅಲ್ಲಿ ಕೂತ್ಕೊಳ್ಸಿದ್ರು ಕೂಡ ಆ ದೃಷ್ಟಿಯ ರಿಕವರಿ ಅಷ್ಟು ಮಟ್ಟಿಗೆ ಇರುವುದಿಲ್ಲ ಆದರೆ ಆರಂಭದ ಹಂತದಲ್ಲಿ ಅವರು ಬಂದರೆ ಇದಕ್ಕೆ ಎರಡು ಮೂರು ರೀತಿಯ ಆಪರೇಷನ್ಗಳಿದೆ ಕಣ್ಣಿನ ಒಳಗೆ ಹೋಗಿ ನಾವು ಮಾಡುವಂಥ ವಿಟ್ರೆಕ್ಟಮಿ ಅಂತ ಸರ್ಜರಿ ಇನ್ನೊಂದು ಕಣ್ಣಿನ ಹೊರಗಡೆಯಿಂದ ಮಾಡ್ತೇವೆ ಸ್ಕ್ಲೀರಲ್ ಬಕ್ಲಿಂಗ್ ಅಂತ ಹೇಳ್ತೇವೆ ಈ ಎರಡು ಸರ್ಜರಿಗಳಿಂದ ಒಳ್ಳೆಯ ರಿಸಲ್ಟ್ಸ್ ಕೊಡುವಂಥ ಸಾಧ್ಯತೆಗಳಿದೆ ಆದರೆ ಅದು ಫ್ರೆಶ್ ಇರುವಾಗಲೇ ಬರಬೇಕು ರೆಟಿನಲ್ ಡಿಟ್ಯಾಚ್ಮೆಂಟ್ ಯಾವಾಗ ಪತ್ತೆ ಇದು ಹೇಗೆ ಗೊತ್ತಾಗ್ತದೆ ಅಂದರೆ ಸಡನ್ ಆಗಿ ಒಂದು ಸೈಡ್ ಇದು ದೃಷ್ಟಿ ಕಾಣೋದಿಲ್ಲ ಅಥವಾ ಕಣ್ಣಿನಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ತುಂಬಾನೇ ಬ್ಲ್ಯಾಕ್ ಸ್ಪಾಟ್ಸ್ ಈಗ ಅವರು ಕಾಲರ್ ಒಬ್ರು ಹೇಳಿದ್ರು ನನಗೆ ಏನೋ ಕಪ್ಪು ಚುಕ್ಕೆ ಕಾಣ್ತಾ ಇದೆ ಈ ಕಪ್ಪು ಚುಕ್ಕೆ ಕಾಣೋದು ತೀರಾ ಸಾಮಾನ್ಯ ಪ್ರಾಬ್ಲಮ್ ನೀವು ನೂರು ಜನರಲ್ಲಿ ಕೇಳಿದ್ರೆ ಐವತ್ತು ಪರ್ಸೆಂಟ್ ಜನರು ನಂಗೆ ಕಪ್ಪು ಚುಕ್ಕೆ ಇದೆ ಅಂತ ಹೇಳ್ತಾರೆ ಆದರೆ ಸಡನ್ ಆಗಿ ಆ ಕಪ್ಪು ಚುಕ್ಕೆಗಳು ಜಾಸ್ತಿ ಆಗೋದು ಅಥವಾ ಕತ್ತಲೆಯಲ್ಲಿ ಲೈಟ್ ಫ್ಲಾಶ್ ಆದಾಗೆ ಕಾಣೋದು ಇದೆಲ್ಲ ರೆಟಿನಲ್ ಡಿಟ್ಯಾಚ್ಮೆಂಟ್ ಮುಂದೆ ಬರುವಂತಹ ರೋಗ ಲಕ್ಷಣಗಳು ಅಥವಾ ಸಡನ್ ಆಗಿ ಒಂದು ಸೈಡಿನ ದೃಷ್ಟಿ ಕಡಿಮೆ ಆಗೋದು ಇದಿದ್ದಾಗ ಕೂಡಲೇ ತಪಾಸಣೆ ಮಾಡಿ ಆದಷ್ಟು ಬೇಗನೆ ಆಪರೇಷನ್ ಮಾಡಿದ್ರೆ ದೃಷ್ಟಿಯನ್ನು ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಮಾಡಲಿಕ್ಕೆ ಆಗ್ತದೆ ಡಿಲೇ ಆದಷ್ಟು ಸಕ್ಸಸ್ ಚಾನ್ಸಸ್ ಕಡಿಮೆ ಆಗ್ತದೆ ಮತ್ತೆ ಕೆಲವೊಮ್ಮೆ ಇದರಲ್ಲಿ ಎರಡನೇ ಬಾರಿ ಆಪರೇಷನ್ ಬೇಕಾಗ್ಬೋದು ಒಂದೇ ಸಲದಲ್ಲಿ ಆಗೋದಿಲ್ಲ ಕಣ್ಣೊಳಗೆ ನಾವು ಆಯಿಲ್ ಅಥವಾ ಗ್ಯಾಸ್ ಅಂತ ಹಾಕ್ತೇವೆ ನರವನ್ನು ಪೊಸಿಷನ್ ನಲ್ಲಿ ಇಡ್ಲಿಕ್ಕೆ ಅದನ್ನು ರಿಮೂವ್ ಮಾಡಲಿಕ್ಕೆ ಇನ್ನೊಮ್ಮೆ ಆಪರೇಷನ್ ಬೇಕಾಗ್ತದೆ ಅಂದ್ರೆ ಸಿಂಪಲ್ ಪ್ರೊಸೀಜರ್ ಅಲ್ಲ ಆದ್ರೆ ಡೆಫಿನೆಟ್ಲಿ ಮಾಡಿ ಉಳಿಸುವಂತಹ ಪ್ರೊಸೀಜರ್ ಓಕೆ ಇನ್ನು ಏಜ್ ಆದವರಲ್ಲಿ ಕಂಡು ಬರುವಂತಹ ಸಮಸ್ಯೆಗಳ ಬಗ್ಗೆ ನಾವ್ ಈಗಷ್ಟೇ ಮಾತಾಡಿದ್ವಿ ಸೊ ಇನ್ನು ಯಾವ ರೀತಿಯಾದಂತಹ ಸಮಸ್ಯೆ ವಯಸ್ಸಾದವರಲ್ಲಿ ಕಂಡುಬರ ವಯಸ್ಸಾದವರಲ್ಲಿ ಈಗ ಮೊದ್ಲು ಹೇಳಿದ ಗ್ರೂಪ್ ಆಫ್ ಸಮಸ್ಯೆಗಳು ಮೇನ್ಲಿ ಅದು ನರದ ಮ್ಯಾಕ್ಯುಲದಲ್ಲಿ ಆಗುವಂತಹ ಡಿಜೆನರೇಷನ್ ಇದಲ್ಲದೆ ಕೆಲವೊಮ್ಮೆ ಮ್ಯಾಕ್ಯುಲರ್ ಹೋಲ್ ಅಂತ ಹೇಳ್ತೇವೆ ಆ ಮ್ಯಾಕ್ಯುಲಾದಲ್ಲಿ ಸಣ್ಣ ಹೋಲ್ ಆಗೋದು ಅಥವಾ ಮ್ಯಾಕ್ಯುಲಾದ ಮೇಲೆ ಒಂದು ಮೆಂಬ್ರೇನ್ ತರ ಬೆಳೆಯುವುದು ಇದಕ್ಕೆಲ್ಲ ಸರ್ಜರಿಗಳಿದೆ ಈಗ ಆ ಸರ್ಜರಿಯ ರಿಸಲ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ನೂರು ವ್ಯಕ್ತಿಗಳಲ್ಲಿ ನಾವು ಆಪರೇಷನ್ ಮಾಡಿದ್ರೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನರಲ್ಲಿ ಒಂದೇ ಆಪರೇಷನ್ ನಲ್ಲಿ ಆ ಮ್ಯಾಕ್ಯುಲರ್ ಹೋಲ್ ಕ್ಲೋಸ್ ಆಗ್ತದೆ ದೃಷ್ಟಿ ಕೂಡ ಇಂಪ್ರೂವ್ ಆಗ್ತದೆ ಆದ್ರೆ ಮುಖ್ಯವಾಗಿ ನರದಲ್ಲಿ ಒಂದು ನೆನ್ಪಿಡ್ಬೇಕಾದದ್ದು ದೃಷ್ಟಿ ಒಮ್ಮೆ ಆದಂತಹ ಡ್ಯಾಮೇಜ್ ಪೂರ್ತಿ ಮೊದಲಿನ ರೀತಿಗೆ ಕೆಲವೊಮ್ಮೆ ಹೋಗೋದಿಲ್ಲ ಯಾಕಂದರೆ ನರ ತುಂಬ ಸೂಕ್ಷ್ಮವಾದಂಥ ಒಂದು ಸ್ಟ್ರಕ್ಚರ್ ಅದನ್ನು ಆ ಮೊದಲಿನ ನಮಗೆ ನೋಡುವಾಗ ಅದು ಮೊದಲಿನ ಥರ ಕಾಣ್ಬೋದು ಆದರೆ ಆ ದೃಷ್ಟಿಯ ರಿಕವರಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗದೇ ಇರಬಹುದು ಆದರೆ ಕೂಡ ತುಂಬ ಪೇಶಂಟ್ಸಿಗೆ ಅವರ ಲೈಫ್ ಸ್ಟೈಲಿಗೆ ಬೇಕಾಗುವ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಇನ್ನು ಕೆಲವೊಂದು ಕಾಯಿಲೆಗಳು ಅನುವಂಶೀಯವಾಗಿ ಬರ್ತದೆ ಇದರಲ್ಲೂ ಕೂಡ ಅನುವಂಶೀಯವಾಗಿ ಏನಾದ್ರೂ ಬರ್ತದ ಸಮಸ್ಯೆ ರೆಟಿನಾದಲ್ಲಿ ಕೂಡ ಒಂದು ಗ್ರೂಪ್ ಆಫ್ ಡಿಸಾರ್ಡರ್ಸ್ ಅದಕ್ಕೆ ನಾವು ಇನ್ಹೆರಿಟೆಡ್ ರೆಟಿನಲ್ ಡಿಸಾರ್ಡರ್ಸ್ ಅಂತ ಕಲಿತೇವೆ ಐಆರ್ ಡಿ ಅದು ಅದೇ ಅದರಲ್ಲಿ ಕೂಡ ಮುಖ್ಯವಾಗಿ ಈ ಯಾವ ಅನುವಂಶೀಯ ಕಾಯಿಲೆಗಳು ಕಂಡುಬರುವಂತದ್ದು ಕೆಲವೊಮ್ಮೆ ಒಂದೇ ಫ್ಯಾಮಿಲಿಯಲ್ಲಿ ಮದುವೆ ಆಗ್ತಾರೆ ಮೊದಲು ಮೊದಲಿನ ಇದರಲ್ಲಿ ನೀವು ನೋಡಿದರೆ ಆ ಅದೇ ಕುಟುಂಬದ ಸಂಬಂಧಿಕರಲ್ಲೇ ಮದುವೆ ಆಗುವಂಥದ್ದು ಇದು ಈ ಅನುವಂಶೀಯ ಕಾಯಿಲೆಗಳು ಒಂದು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ನಿಗೆ ಹೋಗ್ಲಿಕ್ಕೆ ತುಂಬ ಮುಖ್ಯವಾದ ಕಾರಣ ಈ ಅನುವಂಶೀಯ ಕಾಯಿಲೆಗಳಲ್ಲಿ ಮುಖ್ಯವಾಗಿ ರೆಟಿನೈಟಿಸ್ ಪಿಗ್ಮೆಂಟೋಸಾ ಸ್ಟಗಾರ್ಟ್ಸ್ ಡಿಸೀಸ್ ಫಂಡಸ್ ಫ್ಲಾವಿಮ್ಯಾಕ್ಯುಲೈಟಸ್ ಇದೆಲ್ಲ ಇದೆ ಇದರಲ್ಲಿ ಮುಖ್ಯವಾಗಿ ಯಾವ ರೀತಿ ರೋಗ ಲಕ್ಷಣ ಅಂದರೆ ರಾತ್ರಿ ಹೊತ್ತಿನಲ್ಲಿ ದೃಷ್ಟಿ ಕಡಿಮೆ ಇರೋದು ಅದು ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ ಇದು ಮುಖ್ಯವಾದ ಒಂದು ರೋಗ ಲಕ್ಷಣ ಅಂದರೆ ನೀವು ಸಣ್ಣ ಮಕ್ಕಳಲ್ಲೇ ಆದರೂ ನಿಮ್ಗೆ ಅಬ್ಸರ್ವ್ ಮಾಡಿದರೆ ಅವರು ರಾತ್ರಿ ಹೊತ್ತು ಹೊರಗೆ ಆಟ ಆಡಲಿಕ್ಕೆ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ ಅಥವಾ ಕರೆಂಟ್ ಹೋದ ಕೂಡಲೇ ತಡವರಿಸ್ತಾರೆ ಇದು ಒಂದು ರೋಗ ಲಕ್ಷಣ ಮತ್ತೆ ಕೆಲವು ರಾತ್ರಿ ಹೊತ್ತಿನಲ್ಲಿ ಹೊತ್ತಿನಲ್ಲಿದ್ದಾಗೆ ಕೆಲವರಿಗೆ ಬ್ರೈಟ್ ಲೈಟ್ನಲ್ಲಿ ಸಮಸ್ಯೆ ಆಗ್ತದೆ ಇದು ಎರಡು ಈ ಎನ್ಹೆರಿಟೆಡ್ ಡಿಸಾರ್ಡರ್ಸ್ನಲ್ಲಿ ಕಂಡು ಬರುವಂಥದ್ದು ಮತ್ತೆ ನೀವು ಕೇಳಿ ಡೀಪ್ ಆಗಿ ಕೇಳಿದಾಗ ಆ ನಮ್ಮ ಅಜ್ಜಿಯ ತಂಗಿಗೆ ಇತ್ತು ಇಂಥದ್ದೇ ಸಮಸ್ಯೆ ಅಂತ ಆಮೇಲೆ ಕುಟುಂಬದಲ್ಲಿ ಯಾರಿಗೆ ಇತ್ತು ಅಂತ ಹೇಳೋದು ಬರ್ತದೆ ಮತ್ತೆ ಕೆಲವೊಮ್ಮೆ ಇದು ಅನುವಂಶೀಯವಾಗಿ ಅಲ್ಲದೆ ಒಂದು ಜನರೇಷನ್ ನಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇದೆ ಹಾಗೆ ಈ ಅನುವಂಶೀಯವಾಗಿ ಕಣ್ಣಿನಲ್ಲಿರುವವರಿಗೆ ಅವರಿಗೆ ಬೇರೆ ತೊಂದರೆಗಳು ಇರ್ಬೋದು ಕಿವಿ ಕೇಳುವುದರಲ್ಲಿ ಪ್ರಾಬ್ಲಮ್ಸ್ ಕಿಡ್ನಿ ಅಂದ್ರೆ ದೇಹದ ಬೇರೆ ಭಾಗಗಳಲ್ಲಿ ಕೂಡ ಅನುವಂಶೀಯ ಸಮಸ್ಯೆಗಳು ಇರುವ ಸಾಧ್ಯತೆಗಳು ಇದೆ ಆದ್ದರಿಂದ ಇದು ನಾವು ಜೆನೆಟಿಕ್ಸ್ ಎಕ್ಸ್ಪರ್ಟ್ಗಳ ಜೊತೆಗೆ ಇಂಥ ಪೇಷಂಟ್ಸ್ ಗಳನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ಬೇಕಾದ ಟ್ರೀಟ್ಮೆಂಟ್ ಮಾಡ್ತೇವೆ ಅವ್ರಿಗೆ ಕೂಡ ಟ್ರೀಟ್ಮೆಂಟ್ ಇರ್ತದೆ ಡಾಕ್ಟರ್ ಎಲ್ಲಾ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇಲ್ಲ ಆದ್ರೆ ಈಗ ಜೆನೆಟಿಕ್ ಟ್ರೀಟ್ಮೆಂಟ್ಸ್ ಅಂದರೆ ಜೀನ್ ಥೆರಪಿ ಅಂತ ಹೇಳ್ತೇವೆ ಅದು ತುಂಬ ಒಂದು ನಮ್ಮ ವೈದ್ಯಕೀಯ ಜಗತ್ತಿನಲ್ಲಿ ಅಪ್ಕಮಿಂಗ್ ಅಪ್ಕಮಿಂಗ್ ಅಲ್ಲ ಈಗ ತುಂಬ ವಿಶ್ವದ ಹಲವಾರು ಭಾಗಗಳಲ್ಲಿ ಆಲ್ರೆಡಿ ಕೆಲವು ಕಂಡೀಷನ್ಸ್ಗಳಿಗೆ ಜೀನ್ ಥೆರಪಿ ಇದೆ ಆದರೆ ನಮ್ಮ ಭಾರತದಲ್ಲಿ ಇನ್ನೂ ಯಾವುದು ಫಾರ್ಮಲಿ ಅವೈಲೇಬಲ್ ಇಲ್ಲ ಮತ್ತು ನಮ್ಮಲ್ಲಿ ಅದರದ್ದು ಕಾಸ್ಟ್ ಕೂಡ ತುಂಬ ಜಾಸ್ತಿ ಇರ್ತದೆ ಈ ಜೀನ್ ಥೆರಪಿ ಇದ್ದರೆ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಅನುವಂಶೀಯ ಸಮಸ್ಯೆಗಳಿಗೆ ಕೂಡ ಟ್ರೀಟ್ಮೆಂಟ್ ಸಿಗುವಂಥ ಸಾಧ್ಯತೆಗಳು ತುಂಬ ಇದೆ ದೂರದೃಷ್ಟಿ ದೋಷ ಇರುವವರಲ್ಲಿ ಸಾಮಾನ್ಯವಾಗಿ ಯಾವ್ದೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ ಈ ದೂರದೃಷ್ಟಿ ದೋಷ ಕೂಡ ನಾವು ಮೊದ್ಲು ಡಯಾಬಿಟಿಕ್ಸ್ ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಲ್ಲಿ ನೀವು ನೋಡಿರ್ಬಹುದು ಸಣ್ಣ ಮಕ್ಕಳು ಈಗ ಕನ್ನಡಕ ಬಳಸುವ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಮುಖ್ಯವಾಗಿ ಮೊಬೈಲ್ ಯೂಸೇಜ್ ನಾವು ಎಷ್ಟೇ ಹೇಳಿದ್ರು ಅದನ್ನು ನಮ್ಗೆ ತಡಿಲಿಕ್ಕೂ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಎಷ್ಟು ಅಂದ್ರೆ ಒಂದು ಒಂದು ರೀತಿಯಲ್ಲಿ ಅದೊಂದು ಕೋವಿಡ್ ನಂತರ ಅವರ ಪಾಠಕ್ಕೋಸ್ಕರ ಆಗಲಿ ಅಥವಾ ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ ಇದರಿಂದಾಗಿ ಈ ಮಯೋಪಿಯಾ ಅಥವಾ ನಾವು ಯಾವುದು ದೂರದೃಷ್ಟಿ ಕಾಣದೇ ಇರುವಂತದ್ದು ಅಥವಾ ನಾವು ಸಮೀಪ ದೃಷ್ಟಿ ಅಂತ ಹೇಳ್ತೇವೆ ದೂರದೃಷ್ಟಿ ದೋಷ ಇದು ತುಂಬಾ ಹೆಚ್ಚಿದೆ ಈ ದೂರದೃಷ್ಟಿ ದೋಷ ಇರುವವರಲ್ಲಿ ಕಣ್ಣಿನ ನರದಲ್ಲಿ ಕೆಲವು ವೀಕ್ನೆಸ್ಗಳು ಬರುವ ಸಾಧ್ಯತೆಗಳಿದೆ ನರದಲ್ಲಿ ಹೋಲ್ಸ್ ಬರುವಂಥದ್ದು ನರ ತೆಳುವಾಗಿರುವಂಥದ್ದು ಈ ತೊಂದರೆಗಳನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡಿದರೆ ಆ ನರದ ವೀಕ್ನೆಸ್ನಿಂದ ಮುಂದೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುವುದನ್ನು ತಪ್ಪಿಸ್ಬೋದು ಇದು ಒಂದು ಮುಖ್ಯವಾದ ಇದು ಅದರಿಂದ ಹೆಚ್ಚಾಗಿ ಕನ್ನಡಕ ಬಳಸುವವರು ಬರೀ ಕನ್ನಡಕ ತಗೊಳ್ಳುವುದರ ಜೊತೆಗೆ ಕಣ್ಣಿನ ನರದ ತಪಾಸಣೆ ಕೂಡ ವರ್ಷದಲ್ಲಿ ಒಂದು ಬಾರಿ ಮಾಡುವುದು ಮುಖ್ಯ ಅಂದ್ರೆ ಬೆಳೆಯುವ ಪ್ರಾಯದಲ್ಲಿ ಕರ್ನಾಟಕದ ಪವರ್ ಆಗಾಗ ಚೇಂಜ್ ಆಗ್ತಾ ಇರ್ತದೆ ನಾಲ್ಕು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅದು ಕರ್ನಾಟಕ ಬದಲಿಸ್ತಾ ಇರಬೇಕು ಅದರ ಜೊತೆಗೆ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕಣ್ಣಿನ ನರದ ತಪಾಸಣೆ ಅಥವಾ ರೆಟಿನಲ್ ಎಕ್ಸಾಮಿನೇಷನ್ ಮಾಡೋದು ಮುಖ್ಯ ಕಣ್ಣಿನ ನರದ ಇನ್ಫೆಕ್ಷನ್ ಏನಾದರೂ ಕಂಡು ಬರ್ತದಾ ನರದಲ್ಲಿ ಕೂಡ ದೇಹದಲ್ಲಿ ಇರುವಂತಹ ಇನ್ಫೆಕ್ಷನ್ಸ್ ಕೆಲವೊಮ್ಮೆ ನರದಲ್ಲಿ ಮ್ಯಾನಿಫೆಸ್ಟ್ ಆಗಬಹುದು ಅಂದ್ರೆ ಕೆಲವೊಮ್ಮೆ ಈಗ ರಕ್ತದಲ್ಲಿ ಇನ್ಫೆಕ್ಷನ್ ಇರ್ತದೆ ಸೆಪ್ಟಿಕ್ ಅಂತ ಹೇಳ್ತೇವೆ ರಕ್ತದಲ್ಲಿ ಇನ್ಫೆಕ್ಷನ್ ಇದ್ದದ್ದು ಕಣ್ಣಿಗೆ ಸ್ಪ್ರೆಡ್ ಆಗುವ ಚಾನ್ಸ್ ಇರ್ತದೆ ಹಾಗೆ ಈ ಟಿ ಟಿ ಬಿ ಸಮಸ್ಯೆ ಅಥವಾ ನಮ್ಮ ಇದು ಎಚ್ ಐ ವಿ ಅಥವಾ ಏಡ್ಸ್ ಇರುವಂತಹ ಇವರಲ್ಲಿ ಇವರಲ್ಲೆಲ್ಲ ಕಣ್ಣಿನ ನರದಲ್ಲಿ ತರಹದ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಕಾಣಬಹುದು ಇದಕ್ಕೆಲ್ಲ ಆ ಇನ್ಫೆಕ್ಷನ್ಸ್ ಅನ್ನು ಟ್ರೀಟ್ ಮಾಡುವುದರ ಜೊತೆಗೆ ಕಣ್ಣಿಗೆ ಯಾವ ಟ್ರೀಟ್ಮೆಂಟ್ ಬೇಕಾ ಅದನ್ನು ನಾವು ಅಡ್ವೈಸ್ ಮಾಡ್ತೇವೆ ಇನ್ನು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಅಂತ ಈ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ನಾನು ಹೇಳಿದಂತೆ ನಾವು ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗಿಗೋಸ್ಕರ ಅದೇ ಯಾವ ಪೇಷಂಟ್ಸಿಗೆಲ್ಲ ಡಯಾಬಿಟಿಸ್ ಇದೆ ಅವರದೆಲ್ಲ ಕಣ್ಣಿನ ನರದ ಪಿಕ್ಚರ್ಸ್ ಅಥವಾ ಫೋಟೋ ತೆಗಿತೇವೆ ಇದು ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಇಂಟರ್ವೆನ್ಷನ್ ಇಲ್ಲದೆ ಅಂದ್ರೆ ಅವರು ಒಂದು ಕ್ಯಾಮೆರಾದ ಮುಂದೆ ಕುತ್ಕೊಳ್ಳುದು ಆ ಫೋಟೋ ತೆಗೆಯುವುದು ಇದರಿಂದಾಗಿ ನಾವು ತುಂಬ ಬೇಗದಲ್ಲಿ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಇದ್ರೆ ಪತ್ತೆ ಹಚ್ಚಬಹುದು ಇದು ಮುಖ್ಯವಾಗಿ ಇಮೇಜಿಂಗ್ ಇರುವಂತಹದ್ದು ಎರಡನೇದಾಗಿ ಓ ಸಿ ಟಿ ಸ್ಕ್ಯಾನಿಂಗ್ ಕಣ್ಣಿನ ನರದ ಸ್ಕ್ಯಾನ್ ಇದರಿಂದಾಗಿ ನರದಲ್ಲಿರುವ ಏಜ್ ರಿಲೇಟೆಡ್ ಚೇಂಜಸ್ ಮ್ಯಾಕ್ಯುಲರ್ ಎಡಿಮಾ ನರದ ರಕ್ತನಾಳಗಳಲ್ಲಿ ಯಾವ ರೀತಿ ಬ್ಲಡ್ ಸಪ್ಲೈ ಇದೆ ಬ್ಲಡ್ ಸಪ್ಲೈ ಎಫೆಕ್ಟ್ ಆಗಿದೆ ಇದನ್ನೆಲ್ಲ ಪತ್ತೆ ಹಚ್ಬೋದು ಮತ್ತೆ ಕಣ್ಣಿನ ನರದ ಎಲ್ಲಾ ರೀತಿಯ ಸರ್ಜರಿಗಳು ನಮ್ಮ ಮಣಿಪಾಲದಲ್ಲಿ ಅವೈಲೇಬಲ್ ಇದೆ ಈಗಿನ ಲೇಟೆಸ್ಟ್ ಯಾವುದು ಮೆಷಿನ್ಸ್ ಇದೆ ಅದು ಹಾಗೆ ನಮ್ಮ ಆಪರೇಷನ್ ಥಿಯೇಟರ್ನಲ್ಲಿ ಕಣ್ಣಿನ ನರದ ಇಂಜೆಕ್ಷನ್ಸ್ ಎಲ್ಲ ತರದ ಇಂಜೆಕ್ಷನ್ಸ್ ಇದೆಲ್ಲವೂ ಫೆಸಿಲಿಟೀಸ್ ಇದೆ ಈ ಇಂಜೆಕ್ಷನ್ಸ್ ಗಳೆಲ್ಲ ಆಗಿ ಇರುವ ಅವಶ್ಯಕತೆ ಇಲ್ಲ ಇದು ಡೇ ಕೇರ್ ಪ್ರೊಸೀಜರ್ಸ್ ಅಂದ್ರೆ ಬೆಳಿಗ್ಗೆ ಬಂದು ಇಂಜೆಕ್ಷನ್ ಮಾಡಿ ಅವರು ಕೂಡಲೇ ಹೋಗಬಹುದು ಇದಕ್ಕೇನು ಅಡ್ಮಿಷನ್ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ತಿಂಗಳು ತಿಂಗಳು ಬಂದು ಒಂದು ದಿನ ಎಡ್ಮಿಟ್ ಆಗು ಪುನಃ ಡಿಸ್ಚಾರ್ಜ್ ಆಗು ಅದು ಆಗೋದಿಲ್ಲ ಬೆಳಿಗ್ಗೆ ಬರ್ತಾರೆ ಇಂಜೆಕ್ಷನ್ ತಗೊಂಡು ಹೋಗ್ತಾರೆ ನರದ ಆಪರೇಷನ್ಸ್ ಕೆಲವು ದೊಡ್ಡ ಗಳಿಗೆ ಅಡ್ಮಿಷನ್ ಅವಶ್ಯಕತೆ ಇರ್ತದೆ ಬೇರೆ ಸಣ್ಣ ಆಪರೇಷನ್ಸ್ ಮ್ಯಾಕ್ಯುಲರ್ ಹೋಲ್ಸ್ ಸರ್ಜರಿ ಅದು ಕೂಡ ನಾವು ಡೇ ಕೇರ್ನಲ್ಲೇ ಮಾಡ್ತೇವೆ ಕೊನೆಯದಾಗಿ ಕಣ್ಣಿನ ಆರೈಕೆಯ ಬಗ್ಗೆ ಮೆಸೇಜ್ ಇಷ್ಟಪಡ್ತೀರಾ ಅದೇ ಕಣ್ಣಿನ ನರದ ಬಗ್ಗೆ ನಾನು ಮುಖ್ಯವಾಗಿ ಹೇಳುವುದಂದ್ರೆ ಪ್ರಿವೆನ್ಷನ್ ಇಸ್ ಡೆಫಿನೆಟ್ಲಿ ಬೆಟರ್ ದನ್ ಕ್ಯೂರ್ ಆದರೆ ನರದಲ್ಲಿ ಕಂಡು ಬರುವ ಹೆಚ್ಚಿನ ಸಮಸ್ಯೆಗಳು ನಮ್ಮ ಜೀವನ ಶೈಲಿಯ ಸಂಬಂಧಪಟ್ಟಂತೆ ಅಂದರೆ ಈ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಸ್ಟ್ರೆಸ್ ಫ್ರೀ ಲೈಫ್ ಇಂಥದ್ದನ್ನು ಮಾಡ್ತಾ ಹೋದಷ್ಟು ನರದಲ್ಲಿ ಅದರಿಂದಾಗಿ ಬರುವ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಹಾಗೆ ಒಂದು ವರ್ಷಕ್ಕೆ ಒಂದು ಬಾರಿ ಕಣ್ಣಿನ ನರದ ತಪಾಸಣೆ ಮಾಡುವುದರಿಂದ ಯಾವುದಾದರೂ ನಾವು ಒಂದು ಅದಕ್ಕೆ ಚಿಕಿತ್ಸೆ ಮಾಡಿ ತಡೆಗಟ್ಟಬಹುದಾದಂತಹ ತೊಂದರೆಗಳಿದ್ದರೆ ಅದನ್ನು ಪತ್ತೆ ಹಚ್ಚಬಹುದು ಮತ್ತೆ ಯಾವುದೇ ಸಮಸ್ಯೆ ಬಂದಾಗ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಬರುವುದಿಲ್ಲ ಅಂತ ಹೇಳಿ ಚಿಕಿತ್ಸೆ ಮಾಡದೆ ಬಿಡುವುದಕ್ಕಿಂತ ಎಷ್ಟು ಬರ್ತದೆ ಅಷ್ಟಕ್ಕೋಸ್ಕರವಾದರೂ ಮಾಡುವುದು ಬೆಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಫೋರ್